ಸ್ನೇಹಿತರೆ ಈ ಸಾಧನೆ ಅನ್ನೋ ಮೂರು ಅಕ್ಷರ ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಈ ದಾರಿಯಲ್ಲಿ ಸಾಗಬೇಕು ಅಂದ್ರೆ ಬರಿ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ ಗಟ್ಟಿ ಮನಸ್ಸು ದೃಢವಾದ ಇಚ್ಛಾಶಕ್ತಿ ಇರಬೇಕಾಗುತ್ತೆ ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ ಅದುವೇ ನಿಮ್ಮ ಟಿವಿ 5 ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ ಸ್ನೇಹಿತರೆ ಇವತ್ತಿನ ನಮ್ಮ ಬಾಹುಬಲಿ ಅವರ ಬಗ್ಗೆ ನಾವು ಮಾತನಾಡಬೇಕು ಅಂತ ಹೇಳಿದ್ರೆ ಬಹಳ ಸಣ್ಣವರಾಗ್ತೀವೇನೋ ಆದರೆ ಅವರಿಂದ ಮಾತನಾಡಿಸುವಷ್ಟು ಶಕ್ತಿ ನಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ಅಂತಹ ಒಂದು ದೊಡ್ಡ ಸಾಗರ ನನ್ನ ಮುಂದಿದೆ ಅಂತ ನನಗೆ ಅನಿಸ್ತಾ ಇದೆ ಮಾತಾಡೋಣ ಖಂಡಿತವಾಗ್ಲೂ ಯಾವುದೋ ಒಂದು ವಿಚಾರದ ಬಗ್ಗೆ ಆದರೆ ಹೌದು ಇಂಥ ವಿಚಾರವನ್ನು ಇವ್ರ ಹತ್ರ ಮಾತಾಡ್ಬೋದು ಅಂತ ಅಂದ್ಕೊಳ್ಬೋದು ಆದರೆ ನೀವು ಜೀವನದ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಯಾವುದೇ ಆಯಾಮಗಳನ್ನು ಕೇಳಿ ಯಾವುದೇ ವಿಷಯ ಇರಲಿ ಅದಕ್ಕೆ ತಕ್ಕದಾದಂಥ ಉತ್ತರ ಇವರಿಗೆ ಹೊಳೆದು ಬಿಟ್ಟಿರುತ್ತೆ ಅಥವಾ ಆ ಇಂಟ್ಯೂಷನ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ತಿಳ್ಕೊಳ್ಬೇಕಾಗಿದೆ ಎಸ್ ಅವ್ರ ಬಗ್ಗೆ ಮಾತನಾಡೋಣ ಅವರಿಂದ ಮಾತನಾಡ್ಸೋಣ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ನಾಡಿನಾದ್ಯಂತ ಚಿರಪರಿಚಿತವಾಗಿರುವಂಥ ಈ ವ್ಯಕ್ತಿಯ ಅಪರಿಚಿತ ಘಟನೆಗಳ ಬಗ್ಗೆ ಮಾತುಗಳ ಬಗ್ಗೆ ಮಂಥನ ಮಾಡೋಣ ಲೆಟ್ಸ್ ಹ್ಯಾವ್ ಅ ಲುಕ್ ಸೃಷ್ಟಿಯಂತೆ ಸೃಷ್ಟಿ ಯದ್ಭಾವಂ ತದ್ಭವತಿ ವೇರ್ ದರ್ ಇಸ್ ಎ ವೆಲ್ ದರ್ ಇಸ್ ಎ ವೇ ಹೀಗೆ ಹಲವು ಸಕಾರಾತ್ಮಕ ವಾಕ್ಯಗಳಿಗೆ ಅನ್ವರ್ಥ ವ್ಯಕ್ತಿತ್ವವೇ ಈ ಸರಸ್ವತಿ ಪುತ್ರ ಅಮೃತವರ್ಷಿಣಿಯ ಹಾಡುಗಳು ಇವತ್ತಿಗೂ ಬಹಳ ಜನಪ್ರಿಯ ಚಂದ್ರಮುಖಿ ಪ್ರಾಣಸಖಿಯ ರಾಗ ಸಂಯೋಜನೆ ಸಾಹಿತ್ಯ ಹಾಡುಗಳು ಎಲ್ಲವೂ ಜನಕ್ಕೆ ಬಹಳ ಇಷ್ಟ ಆಯಿತು ಈಗಲೂ ಜನಕ್ಕೆ ಇಷ್ಟ ಅಫ್ಕೋರ್ಸ್ ಅದೆಲ್ಲ ಮಾಡಿದ್ದು ಕೆ ಕಲ್ಯಾಣ್ ಅವರು ಕೆ ಕಲ್ಯಾಣ್ ಅವರು ಈಗ ಪ್ರೇಮ ಕವಿಯಾಗಿ ಬಹಳ ಪಾಪ್ಯುಲರ್ ಆಗಿದ್ದಾರೆ ನಮಗೆಲ್ಲ ಪರಿಚಯ ಆಗಿದ್ದು ಒಂದು 19 ವರ್ಷದ ಹುಡುಗನಾಗಿ ಏನೋ ಆ ಕಾಲದಲ್ಲಿ ಅವರ ಸ್ಪಾರ್ಕ್ ಇತ್ತು ಅದಕ್ಕೆ ಏನೋ ಈಗಲೂ ಖುಷಿಯಾಗುತ್ತೆ ಅವರ ಬೆಳವಣಿಗೆ ನೋಡಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಕಾಲಿರಿಸಿ ಲೇಖನಿ ಮೇಲೆ ಕೈ ಇರಿಸಿ ಹಾರ್ಮೋನಿಯಂನಲ್ಲಿ ಹಾರ್ಮೋನಿ ಸೃಷ್ಟಿಸಿ ಕರುನಾಡಿನ ಜನತೆಯ ಮನೆ ಮನದಲ್ಲಿ ನೆಲೆಯೂರಿದ್ದಾರೆ ಈ ಪದಗಾರುಡಿಗ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಜ್ಞಾನ ವಿಜ್ಞಾನ ಅಧ್ಯಾತ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಪ್ರಕೃತಿ ಬಡತನ ಸಿರಿತನದ ಬಗ್ಗೆ ಮನಬಿಚ್ಚಿ ಮಾತನಾಡಲಿದ್ದಾರೆ ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿ ನಮ್ಮ ಹೆಮ್ಮೆಯ ಪ್ರೇಮ ಕವಿ ಕೆ ಕಲ್ಯಾಣ್ ಎಸ್ ಸ್ನೇಹಿತರೆ ಆಫ್ಕೋರ್ಸ್ ಹೌದು ಇವರು ಸರಸ್ವತಿ ಪುತ್ರ ಇದ್ದಾರೆ ನಮ್ಮ ಹತ್ರ ಬರೆಸ್ಕೊಳ್ಳೋಣ ಪ್ರೇಮ ಪತ್ರ ಹಾಗೇನೆ ತಿಳಿಯೋಣ ಇವರ ಸಾಧನೆಯ ರಹಸ್ಯ ಮಂತ್ರ ತದನಂತರ ಮಾತಾಡೋಣ ಸಿಕ್ಕಾಪಟ್ಟೆ ಎಸ್ ಪ್ರೇಮ ಕವಿ ಕೆ ಕಲ್ಯಾಣ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತ ನಮಸ್ಕಾರ ನಿಮಗೆ ನಾವು ದೊಡ್ಡ ನಮಸ್ಕಾರ ಹೇಳಲೇಬೇಕು ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಸ್ ಸರ್ ಮಾಸ್ಕ್ನ ಮಾಸ್ಕ್ ಅಂದ ತಕ್ಷಣ ಏನು ಸರ್ ಏನು ನೆನಪಾಗುತ್ತೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಹೇಳ್ಕೊಡೋರು ಕೈ ಬಾಯಿ ಶುದ್ಧವಾಗಿ ಇಟ್ಕೋ ಅಂತ ಹೌದು ಪ್ರಕೃತಿ ನಮ್ಗೆ ಅದನ್ನು ಹೇಳ್ಕೊಟ್ಟಿದೆ ಯಾವಾಗಲೂ ಸ್ಯಾನಿಟೈಸ್ ಮಾಡ್ಕೋ ಮಾಸ್ಕ್ ಹಾಕೋ ಅಂತ ಈಗ ಅದು ಒಂದು ಸೂಕ್ಷ್ಮ ಮತ್ತೊಂದೇನೆಂದರೆ ಕಾಲಕಾಲಕ್ಕೆ ಈ ಮನುಷ್ಯನ ಈ ಅತಿ ಬುದ್ಧಿಗಳು ಹೆಚ್ಚು ಕೆಲಸ ಮಾಡುವಾಗ ಪ್ರಕೃತಿ ತಾನು ನಮ್ಮನ್ನು ಜ್ಞಾಪಿಸ್ತಾ ಇರುತ್ತೆ ನೀನು ಯಾರು ನಿನ್ನ ಜಾಗ ಯಾವುದು ಅಂತ ಜ್ಞಾಪಿಸ್ತಾ ಇರುತ್ತೆ ಅದಕ್ಕೆ ಈ ಅದರಲ್ಲಿ ಎಷ್ಟೋ ಬಂದು ಹೋಗಿರೋದ್ರಲ್ಲಿ ಈ ಕೋವಿಡ್ ಒಂದು ಕರೋನಾ ಒಂದು ಹಾಗಾಗಿ ನಾವು ಅದರಲ್ಲಿ ಬರೀ ನೆಗೆಟಿವ್ ಆಗಿ ನೋಡೋ ಬದಲು ನಮ್ಮ ಆತ್ಮಾವಲೋಕನ ದೇಹಾವಲೋಕನ ಆರೋಗ್ಯಾವಲೋಕನ ಸಮಾಜಾವಲೋಕನ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸ್ವಾಸ್ಥ್ಯಾವಲೋಕನ ಮಾಡ್ಕೊಳ್ಳೋದಕ್ಕೆ ಈ ಕೋವಿಡ್ ಬಂದಿದೆ ಅಂತ ನಾವು ಅನ್ಕೋಬೇಕು ಓಕೆ ಅದಕ್ಕೆ ಬಾಯಲ್ಲಿ ಮಾಸ್ಕು ಕೈಯಲ್ಲಿ ಬಿಸಿ ನೀರಿನ ಫ್ಲಾಸ್ಕು ಎರಡು ಇಟ್ಕೊಂಡ್ರೆ ಕೋವಿಡ್ನ ಯಾವ ಟಾಸ್ಕ್ ಇದ್ರೂ ನಾವು ಗೆಲ್ಲಬಹುದು ಓಕೆ ಯಾವ ಇರೋದಿಲ್ಲ ಯಾವ ರಿಸ್ಕು ಅಷ್ಟೇ ಅದಕ್ಕೆ ಮೈನಾಗಿ ತುಂಬ ಸರಿ ಅನ್ನಿಸ್ತಾ ಇರುತ್ತೆ ಹಾಂ ಸರ್ ಎಲ್ಲರೂ ಕಮ್ಯುನಿಟಿಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಅವ್ರ ದೇಹದಲ್ಲಿರೋ ಇಮ್ಯುನಿಟಿ ಬಗ್ಗೆ ಸ್ವಲ್ಪ ಗಮನಿಸ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಬರಲ್ಲ ಹಾಗಾಗಿ ಈ ಕಾರ್ಯಕ್ರಮದ ಸಲುವಾಗಿ ಇದನ್ನ ತೆಗಿತಿದ್ದೀನಿ ಓಕೆ 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 ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮೊದಲಿಗೆ ವೈಯಕ್ತಿಕವಾಗಿ ಮತ್ತು ಟಿ ವಿ 5 ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರಗಳು ಯಾಕಂತ ಹೇಳಿದ್ರೆ ಒಂದು ತಿಂಗಳಿಂದ ಆಯ್ತಾ ಎರಡು ತಿಂಗಳಾಯ್ತು ಪಾಪ ನೀವು ಕಾಲ್ ಮಾಡುವಾಗೆಲ್ಲ ನನಗೆ ನನಗೆ ಒಂದು ಪ್ರಶ್ನೆ ಕೇಳಬೇಕು ನೀವು ಯಾವಾಗಲೂ ಮನೇಲೇ ಇರೋದಾ ಜಗತ್ತೇ ನನ್ನ ಮನೆ
ಜಗತ್ತಿನ ಅಲ್ಲ ಯಾಕೆ ಕೇಳಿದ್ರು ಆ ದೇವಸ್ಥಾನದಲ್ಲಿ ಇದ್ದೀನಿ ಈ ದೇವಸ್ಥಾನದಲ್ಲಿ ಅಲ್ಲಿಂದ ವಿಡಿಯೋ ಅದು ನೀವು ಒಮ್ಮೆ ಮಾಡಿದಾಗ ಶೃಂಗೇರಿಯಲ್ಲಿದ್ದೆ ಒಮ್ಮೆ ಮಂತ್ರಾಲಯದಲ್ಲಿ ಇದ್ದೆ ಗೊತ್ತದು ನೆನ್ನೆ ನೀವು ಮಾಡಿದಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೆ ಹಾಗೆ ಬಟ್ ದೇವಸ್ಥಾನದಲ್ಲಿ ಇರುವಾಗಲೇ ನಿಮ್ಗೆ ಕಾಲ್ ಬರುತ್ತೋ ಅಥವಾ ಕಾಲ್ ಬಂದಾಗ ಅಲ್ಲಿ ಇರ್ತೇನೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿಂಕ್ ಆಗಿದೆ ಅಂದ್ರೆ ನಾವಿವತ್ತು ದೇವ್ರನ್ನ ಹುಡ್ಕೊಂಡು ಕರ್ಕೊಂಡ್ ಬಂದಂಗೆ ಫೀಲ್ ಆಗ್ತಾ ಇದೆ ಇವತ್ತು ನಮ್ಮ ಬಾಹುಬಲಿ ವೇದಿಕೆನೇ ಇವತ್ತು ನಮ್ಗೆ ದೇವಸ್ಥಾನ ಸರ್ ಖಾಲಿ ಶಿಲೆಯನ್ನ ಕರ್ಕೊಂಡ್ ಕೂರಿಸಿದ್ರೆ ಅಲ್ಲಿ ಇಲ್ಲ ಸರ್ ಹಾಗೆ ಅನ್ಬೇಡಿ ಅದು ಕಾರ್ಯಕ್ರಮಕ್ಕೆ ಮಾಡೋ ಅವಮಾನ ಅಂತ ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನೀವು ಸರಸ್ವತಿ ಪುತ್ರರು ನಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಸರ್ ನಿಮ್ಮ ಈ ಸುದೀರ್ಘ ಅನುಭವ ಈ ಕಡಿಮೆ ವಯಸ್ಸಿನಲ್ಲೇ ಬಹಳ ವಿಚಿತ್ರ ವಿಶಿಷ್ಟ ಬಹಳ ವಿಶೇಷ ಅಂತ ಅನಿಸುತ್ತೆ ಈ 17ನೇ ವಯಸ್ಸಿಗೆ ಅತಿದೊಡ್ಡ ಖ್ಯಾತಿಯನ್ನು ಪಡೆದಂಥವರು ಚಿತ್ರರಂಗ ಪ್ರವೇಶ ಮಾಡಿದಂಥವ್ರು ನಿಮ್ಮಲ್ಲಿರುವಂಥ ಅಗಾಧ ಪ್ರತಿಭೆಯನ್ನು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಆಗಿಸಿದಂಥವ್ರು ಪರಿಚಯ ಮಾಡಿಸಿದಂಥವ್ರು ಏನು ಸರ್ ಈ ಸಾಧನೆಯ ಮಂತ್ರ ಏನು ಸರ್ ಖಂಡಿತ ಇದು ಸಾಧನೆ ಅಂತ ನಾನು ಒಪ್ಪೋಕ್ಕೆ ರೆಡಿ ಇಲ್ಲ ಯಾವತ್ತಿಗೂ ರೆಡಿ ಇಲ್ಲ ಇದು ತುಂಬ ನಾನು ಮಾಡೆಸ್ಟಿ ಅಂತ ಅನ್ಕೋಬೇಡಿ ಖಂಡಿತ ಇದು ವಾಸ್ತವಾಂಶ ಸತ್ಯ ಇದೆಲ್ಲ ಸಾಧನೆ ಅಲ್ಲ ಓಕೆ ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಅನಿವಾರ್ಯತೆ ಬಂತು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೆ ಕರ್ಕೊಂಬಂತು ದೊಡ್ಡವ್ರು ಹೇಳ್ತಾರಲ್ಲ ನಮ್ಮ ಜೀವನ ಒಂದು ಫುಟ್ಬಾಲ್ ಇದ್ದಂಗೆ ದೇವರು ಅವನು ಮೂಡ್ ಬಂದಂಗೆ ಜಾಡಿಸಿ ಒದಿತಾನೆ ಆ ಬಾಲ್ ಎಲ್ಲಿ ಹೋಗಿ ಬೀಳುತ್ತೆ ಗೊತ್ತಿಲ್ಲ ಆ ಥರ ಇಲ್ಲಿವರೆಗೆ ಬಂದು ಬಿದ್ದಿದೆ ಈ ಬಾಲು ಮುಂದೆ ಎಲ್ಲಿವರೆಗೆ ನೋಡ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಆದರೆ ಈ ಬಾಲ್ನ ಗೋಲ್ ಏನು ಕೇಳಬೇಕು ನಾವು ಇಲ್ಲ ಅದೇ ನಾನು ಪ್ರತಿಯೊಂದನ್ನು ಕೂಡ ಅಲ್ಲ ಗೋಲು ಮತ್ತು ಗೋಳು ಎರಡನ್ನು ಕೇಳಬೇಕು ಅಲ್ಲ ಇಲ್ಲಿ ನಾನು ಗೋಲ್ ಕಡೆ ಗಮನ ಇರಲಿ ಗೋಳು ಕಡೆ ಬೇಡ ಅಂತ ನಿಜ ನಿಜ ಯಾಕೆಂದರೆ ಎಲ್ಲರ ಜೀವನದಲ್ಲೂ ಕಷ್ಟ ಇದೆ ಗೋಲ್ ಇದೆ ಹಿಂಸೆ ಇದೆ ಯಾರ ಜೀವನದಲ್ಲಿ ಇಲ್ಲ ಎಲ್ಲರ ಜೀವನದಲ್ಲಿದೆ ಅದರ ಇನ್ನೊಂದು ಮುಖ ನೋಡಿ ಒಳ್ಳೆಯದಿದೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿದ್ದೀರಾ ಜಗತ್ತೇ ಕತ್ಲೇನಾ ಜಗತ್ತಿನ ಇನ್ನೊಂದು ಭಾಗದಲ್ಲಿ ಬೆಳಕಿರಲ್ವಾ ಸೂರ್ಯ ಇನ್ನೊಂದು ಕಡೆ ಉದಯಿಸ್ತಾ ಇರಲ್ವಾ ಬೆಳಕಿರಲ್ವಾ ಆದ್ರೆ ನಾವು ಗಮನಿಸ್ಕೋಬೇಕಾಗುತ್ತೆ ಅಷ್ಟೇ ಹಾಗೆ ನಮಗೆ ಎರಡು ಪಾರ್ಶ್ವ ಇದ್ದೇ ಇರುತ್ತಲ್ವಾ ನಿಜ ಹಾಗಾಗಿ ನಾವು ಬರೀ ನೆಗೆಟಿವ್ನ ಆಲೋಚನೆ ಮಾಡೋದು ಅದರಲ್ಲಿ ಬಿಟ್ಬಿಡ್ಬೇಕು ನನ್ನ ಪ್ರಕಾರ ಈ ಕೊರೋನಾ ವಿಷಯ ಬಂದಾಗ ಹೌದು ಅದು ಯಾವುದೋ ಒಂದು ವೈರಸ್ ಅಲ್ಲ ರೀ ನಮ್ಮ ಥಾಟ್ಸೇ ನಿಜವಾದ ವೈರಸ್ಸು ನೆಗೆಟಿವ್ ಥಾಟ್ಸೇ ನಿಜವಾದ ವೈರಸ್ಸು ನೀವು ಯಾವಾಗ ಇನ್ನೊಬ್ಬರ ಬಗ್ಗೆ ಈರ್ಷ್ಯೆ ಅಸೂಯೆ ಅಹಂಕಾರ ಒಂಥರ ಕೀಳರಿಮೆ ಏನೇನೋ ಈ ಭಯಸ್ಥ ಗುಣ ರೋಗಸ್ಥ ಗುಣ ಇದೇ ನಿಜವಾದ ವೈರಸ್ಸು ನಿಮ್ಮ ಮನಸ್ಥಿತಿನಲ್ಲಿ ಶುದ್ಧವಾಗಿದ್ದು ನೀವು ಕರೆಕ್ಟಾಗಿ ನಿಮ್ಮ ಕೆಲಸಕ್ಕೆ ನೀವು ಬದ್ಧವಾಗಿದ್ದು ನೀವು ಆತ್ಮಸ್ಥೈರ್ಯ ತುಂಬಿಕೊಂಡಿದ್ರೆ ಯಾವ ಕಾಯಿಲೆನೂ ನಿಮ್ಮ ಹತ್ರ ಬರಲ್ಲ ವೈರಸ್ಗೆ ವೈರಸ್ ಅಂಟ್ಕೊಂಡು ಓಡಾಬಿಡ್ತದೆ ಬರಲ್ಲ ಅಲ್ಲ ಸರ್ ಈಗ ವೈರಸ್ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ಸಕ್ಸಸ್ ಬಗ್ಗೆ ನನಗೆ ಆಸಕ್ತಿ ಅದೇ ಈ ನೋಡಿ ಸಕ್ಸಸ್ಸು ಫೈಲ್ಯೂರು ಎರಡೂ ಕೂಡ ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು ಹೌ ಡು ಯು ಡಿಫೈನ್ ಸಕ್ಸಸ್ ಫೈಲ್ಯೂರ್ನ ದಾಟೋದಷ್ಟೇ ಬಟ್ ಸಕ್ಸಸ್ ನಿಜವಾಗ ಮಾನದಂಡ ಇದ್ದವಳು ಗೊತ್ತಿಲ್ಲ ನನಗೆ ಓಕೆ ಪ್ರತಿ ಫೇಲ್ಯೂರ್ನ ನೀವು ಏನು ದಾಟ್ತೀರಿ ಅದು ಒಂದು ಹೆಜ್ಜೆ ಫಾರ್ವರ್ಡ್ ಓಕೆ ಆ ಫಾರ್ವರ್ಡ್ ಥಿಂಗ್ ಅಂತ ಅದಕ್ಕೆ ಹೇಳ್ತಾರೆ ಒಂದು ಉದ್ಯಮದ ಒಂದು ಭಾಷೆಯಲ್ಲಿ ಜಾಗತಿಕ ಉದ್ಯಮದ ಭಾಷೆಯಲ್ಲಿ ಹೇಳ್ತಾರೆ ಏನಾದರೂ ಚೇಂಜ್ ಆದರೆ ಅದು ಚೇಂಜ್ ಅಲ್ಲ ಅದು ಡೆವಲಪ್ಮೆಂಟು ಅಂತ ಬದಲಾವಣೆ ಅಲ್ಲ ಅದು ಅಭಿವೃದ್ಧಿ ಅಭಿವೃದ್ಧಿ ನೀವೇನೋ ಒಂದು ಎಕ್ಸಾಮ್ ಬರೆದು ಫೇಲ್ ಆದ್ರಿ ಅದು ನಿಮ್ಮಲ್ಲ ಅದು ಬದಲಾವಣೆ ಅಲ್ಲ ಫೇಲ್ ಆಗಿದ್ದ ಅಭಿವೃದ್ಧಿ ಅದು ಆ ಎಕ್ಸ್ಪೀರಿಯನ್ಸ್ ಸಿಕ್ತು ನಿಮಗೆ ಪಾಸ್ ಆದ್ರಿ ಅದು ಬದಲಾವಣೆ ಅಲ್ಲ ಅದು ಒಂದು ಅಭಿವೃದ್ಧಿನೇ ಸೊ ನಿಮ್ಮ ಜೀವನದ ಪ್ರತಿ ಕ್ಷಣ ಪ್ರತಿ ಹೊಸ ಉಸಿರಾಟವು ಒಂದು ಅಭಿವೃದ್ಧಿ ಆಗಿದ್ದಾಗ ಎಲ್ಲ ಪಾಸಿಟಿವ್ ಥಾಟೇ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಯಾವುದು ನೆಗೆಟಿವ್ ಬರೋಲ್ಲ ನಾವು ಯಾವಾಗಲೂ ಶುದ್ಧವಾಗಿರ್ತೀವಿ ಅಂದರೆ ಪಾಸಿಟಿವ್ ಥಾಟ್ ಇರಬೇಕು ನಿಜ ಹಾಗಾದರೆ ಯಾವತ್ತೂ ಕೆ ಕಲ್ಯಾಣ್ ಅವರು ನೊಂದಿದ್ದಿಲ್ವಾ ಬೆಂದಿದ್ದಿಲ್ವಾ ನೆಗೆಟಿವ್ ಥಾಟ್ಸ್ ಬಂದಿದ್ದೇ ಇಲ್ವಾ ಖಂಡಿತ ಬರುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋಡಿ ಇದು ಸ್ವಲ್ಪ ದೊಡ್ಡದಾಗಿ ಹೇಳಬೇಕು ಅಂದರೆ ಆ ಭಗವಂತನ ನಿಯಮಾವಳಿಯಲ್ಲಿ ಕರ್ಮಸಿದ್ಧಾಂತ ಅಂತ ಹೇಳ್ತಾರೆ ಈ ಟಾಪಿಕ್ ಹೆವಿ ಅನ್ಸೋದೇ ನನಗೆ ಗೊತ್ತಿಲ್ಲ ಹೇಳಿ ಸರ್ ಈ ಕರ್ಮ ಸಿದ್ಧಾಂತ ಕರ್ಮದ ಅನುಸಾರವಾಗಿ ಈ 12 ಭಾವಗಳಲ್ಲಿ 9 ಗ್ರಹಗಳನ್ನು ಅವರವ್ರ ಪ್ಲೇಸ್ಮೆಂಟ್ ಫಿಕ್ಸ್ ಮಾಡಿ ಭಗವಂತ ಭೂಮಿಗೆ ಈ ಒಂದು ಏನಂತಾರೆ ಈ ಭ್ರೂಣವನ್ನು ಫಾರ್ಮ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಓಕೆ ಇಲ್ಲಿ ಬಂದ ಮೇಲೆ ನೀವೇನು ಅನುಭವಿಸ್ಕೊಂಡು ಹೋಗ್ತೀರಾ ಇದೆಲ್ಲ ಒಂದು ಸೈಕಲ್ ಮುಗಿದ ಮೇಲೆ ನಮ್ಮ ಉಸಿರಾಟ ನಿಂತ ಮೇಲೆ ಜೀವಕೋಶಗಳಲ್ಲಿ ತಣ್ಣಗಾದ ಮೇಲೆ ಹೃದಯ ಬಡಿತ ನಿಂತ ಮೇಲೆ ಇಲ್ಲಿ ಡ್ಯೂಟಿ ಮುಗೀತು ಈ ಬಾಡಿಗೆ ಮನೆ ಮುಗಿಸ್ಕೊಂಡು ಮತ್ತೆ ಆತ್ಮ ಈ ಸಂಚಾರ ಆಗುತ್ತೆ ಈ ಟ್ರಾವೆಲಿಂಗು ಜಾಗತಿಕವಾಗಿ ನಮಗೆ ನಿಮಗೆ ಮಾತ್ರ ಅಲ್ಲ ಜಗತ್ತಿನ ಕೋಟ್ಯಾಂತರ ಜೀವಿಗಳಿಗೂ ಇದೇ ಇರೋದು ಅಂದಮೇಲೆ ಇದರಲ್ಲಿ ನೋವು ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತೀವಿ ಯಾಕೆ ಕನ್ಸಿಡರ್ ಮಾಡಬೇಕು ಓಕೆ ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡಿ ಅನುಭವ ಅಂತ ನೀವು ಎಸ್ ಎಲ್ ಸಿ ಎಕ್ಸಾಮ್ ಬರೀತೀರೋ ಅಯ್ಯೋ ಪರೀಕ್ಷೆ ಬರೀಬೇಕು ಅಂತ ನೀವು ದುಃಖಪಟ್ಟರೆ ಪಾಸ್ ಆಗಲ್ಲ ಕಾಲೇಜ್ಗೆ ಹೋಗಲ್ಲ ನೀವು ಪಾಸ್ ಆಗಬೇಕು ಅಂತಾನೆ ಎಕ್ಸಾಮ್ ನಿಮಗೆ ನೀವು ಡಿಗ್ರಿ ತಗೋಬೇಕು ಅಂತಾನೆ ಪರೀಕ್ಷೆ ಗೆಲ್ಲಬೇಕು ಅಂತ ತಾನೇ ಕಷ್ಟ ಯಶಸ್ಸಾಗಬೇಕು ಅಂತ ತಾನೇ ಸೋಲುಗಳು ಓಕೆ ಹಾಗಿದ್ದಾಗ ನಮ್ಮ ಗುರಿ ಅಲ್ಲಿದ್ದರೆ
ಅರಿವೇ ಗುರು ಅಲ್ವಾ? ನಿಜ ಸರ್, ಆದರೆ ನೀವು ಬಹಳ ಸೂಕ್ಷ್ಮವಾಗಿ ಸರಳವಾಗಿ ಈ ವಿಚಾರವನ್ನು ಹೇಳಿದ್ರಿ. ಆದರೆ ಹಾಗಿದ್ರೆ ಯಾಕೆ ಪ್ರಪಂಚದಲ್ಲಿ ಕಷ್ಟ ಇದೆ, ಯಾಕೆ ಬಹಳಷ್ಟು ವ್ಯಥೆಗಳನ್ನು ನಾವು ನೋಡ್ತೀವಿ, ಅದು ನಮ್ಮ ಆಲೋಚನೆನ ಅಥವಾ ವಾಸ್ತವನ? ಏನಾಗುತ್ತೆ ಅಂದರೆ ಇಲ್ಲಿ ಮುಖ್ಯವಾದ ಪಾಯಿಂಟು, ನಮ್ಮ ಅಂತರಂಗ ನಾವು ನೋಡ್ಕೊಳ್ಳೋಕೆ ಪುರುಸತ್ತಿಲ್ಲ, ಇನ್ನೊಬ್ಬರ ಮನೆ ಕಿಟಕಿನ ಬಗ್ಗೆ ನೋಡೋದ್ರ ಕಡೆ ಗಮನ ಜಾಸ್ತಿ. ಸೋ ಕಾಲ್ಡ್ ವಿಷಯಗಳು ವಿದ್ಯಮಾನಗಳು ಯಾವುದೇ ಇರಬಹುದು ಜಗತ್ತಲ್ಲಿ, ಯಾವುದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಲ್ಲ, ಬಟ್ ಯಾವತ್ತಿಗೂ ನಮಗೆ ಮತ್ತೊಬ್ಬರ ಬಗ್ಗೆ ಇರೋ ಕುತೂಹಲ. ನೀವೇನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇರ್ತೀನಿ ಹೊರತು ಅದಕ್ಕೆ ಉತ್ತರ ಕೊಡ್ತಾ ಇರ್ತೀವಿ. ಅದ್ರ ಬದಲು ನೀವು ನಿಮ್ಮ ಆಲೋಚನೆಗಳನ್ನು ಫಾಲೋ ಮಾಡಬೇಡಿ, ಜಸ್ಟ್ ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟವನ್ನು ಫಾಲೋ ಮಾಡಿ, ಅದೇ ನಿಜವಾದ ಧ್ಯಾನ. ಅಲ್ಲಿ ನಿಮ್ಗೆ ಬೆಳಕು ಕಾಣುತ್ತೆ. ಪ್ರಪಂಚ ಇರೋದು ಕಣ್ಣು ತೆರೆದು ನೋಡಿದಾಗ ನೀವು ಎಷ್ಟು ದೂರ ನೋಡೋ, ಅರ್ಧ ಕಿಲೋಮೀಟರ್ ದೂರ ನಿಮ್ಗೆ ಕಾಣಿಸ್ಬೋದು, ಆಮೇಲೆ ಕಣ್ಣು ಮೊಬ್ಬಾಗುತ್ತೆ. ನಿಜ, ಅಂತರಂಗ ತಿಳ್ಕೊಳ್ಳಿ, 6 ಜನ್ಮ ದಾಟಿ ನೀವು ನೋಡ್ಬೋದು. ಹಾಗೆ ನಿಮ್ಮ ಒಳಗೆ ಒಳನೋಟ ಇದ್ರೆ, ಅಂತರ್ದೃಷ್ಟಿ. ಕೆ ಕಲ್ಯಾಣ್ ಅವರ ಈ ಮಾತು ಓದಿ ಬರ್ತಾ ಇರುವಂತಹ ಮಾತ, ಅನುಭವದ ಮಾತು. ನಾವು ಓದಕ್ಕೆ ಪುರ್ಸತ್ ಕಮ್ಮಿ, ಅನುಭವಿಸ್ತಾ ಇರೋದೇ ಜಾಸ್ತಿ ಆಗೋಯ್ತು. ಇಷ್ಟು ಪುಸ್ತಕ ಇಟ್ಕೊಂಡಿದ್ದೀನಿ, ಇನ್ನೂ ಓದಿಲ್ಲ. ಡೈಲಿ ಕ್ಲೀನ್ ಮಾಡೋದು ಇಡೋದು ಅವಶ್ಯ ಆಗಿದೆ. ಯಾಕಂದ್ರೆ ಜೀವನದಲ್ಲಿ ಏನಾಗುತ್ತೆ, ಒಬ್ಬೊಬ್ಬರ ಲುಕ್ಕು ಒಂದೊಂದು ಬುಕ್ಕು. ನೀವು ಹಿಂಗೆ ನೋಡಿದಾಗ ನನಗೊಂದು ಪುಸ್ತಕ ಅದು. ಹೌದು, ಆ ಅನುಭವಗಳೇ ನಿಮ್ಮ ಜ್ಞಾನದ ಯಾವುದೋ ಒಂದು ಚೂರು ಎಸಳು ಇಲ್ಲಿ ಬಂದಿರುತ್ತೆ ಅಷ್ಟೇ. ಹಾಗಾಗಿ ಓದಬೇಕಾದ ಬೇಕಾದಷ್ಟಿದೆ, ಕಲಿಬೇಕು ನಾವು. ಅದು ಹಿಂಗೆ ನಿಮ್ಮನ್ನ ಹತ್ತಿರದಿಂದ ನೋಡಿದಂಥವ್ರು ನಾವೆಲ್ಲ, ಹಿಂಗಾಗಿ ನಮ್ಗೆ ಅನ್ಸುತ್ತೆ ನೀವು ಒಬ್ಬ ಮಹಾನ್ ಸುಳ್ಳುಗಾರ ಅಂತ. ಮೇಬಿ ಇರ್ಬೋದು. ಯಾಕೆ ಹೇಳಿ, ತುಂಬ ಎಲ್ಲ ತಿಳ್ಕೊಂಡಿದ್ದೀರಿ, ಓದಿದ್ದೀರಿ, ಆದರೂ ಕೂಡ ನಾನು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಆ ವಿಚಾರವಾಗಿ ನಾನು ಹೇಳ್ತೇನೆ. ಖಂಡಿತ ಆ ಥರ ಒಂದು ಸಾತ್ವಿಕ ಸುಳ್ಳು ಇರಬೇಕು, ಖಂಡಿತ ಸಾತ್ವಿಕ ಸುಳ್ಳು ಇರಬೇಕು. ಓಕೆ, ಆವಾಗಲೇ ಚಂದ ಅದು. ಎಸ್ ಸರ್, ಅಂದರೆ ಈಗ 47 ವರ್ಷದ ಕೆ ಕಲ್ಯಾಣ್ ಮಾತನಾಡೋದಕ್ಕೂ 17 ವರ್ಷದ ಕೆ ಕಲ್ಯಾಣಲ್ಲಿ ಇದ್ದಂಥ ಯೋಚನೆಗಳಿಗೂ ಏನಾದರೂ ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ? ಅದೇ ವ್ಯಕ್ತಿ, ಅದೇ ಮನಸ್ಥಿತಿ. ಬೆಳೆದಿದ್ದೀನಿ ಅನ್ನೋ ಭಾವನೆ ಯಾವತ್ತಿಗೂ ಇಲ್ಲ. ಬೆಳಿಬೇಕು ಅನ್ನೋದೇ ಯಾವಾಗಲೂ ಇರೋದು, ಕಲಿಬೇಕು ಅನ್ನೋದೇ ಯಾವಾಗಲೂ ಇರೋದು. ಜೀವನ ಅದೇ ಹಿಂಗೆ ಹೆಂಗೆ ಅಂದರೆ, ಒಬ್ಬರು ಕಷ್ಟಪಟ್ಟು ಹೂಮಾಲೆ ತೋಮಾಲೆ ಎಲ್ಲ ತೊಗೊಂಡೋಗಿ ಆ ಭಗವಂತನ ಅರ್ಪಿಸ್ಬೇಕು ಅಂತ ಸಾಲಲ್ಲಿ ನಿಂತಿರ್ತಾರೆ. ಅದನ್ನು ಅರ್ಚಕರು ತೊಗೊಂಡೋಗಿ ಆ ಭಗವಂತನ ಪಾದಕ್ಕೆ ಅರ್ಪಿಸೋವರೆಗೂ ಕೂಡ ಇವ್ರು ಕಾಯ್ತಾ ಇರ್ತಾರೆ. ಹೊರಗಡೆ ಯಾವುದೋ ಒಂದು ಒಣಗಿರೋ ತರಗೆಲೆ ಒಂದು ಬಿದ್ದಿರುತ್ತೆ, ಜೋರಾಗಿ ಗಾಳಿ ಬೀಸಿದ ತಕ್ಷಣ ಅದು ಹಂಗೆ ಹಾರ್ಕೊಂಡೋಗಿ ಭಗವಂತನ ಮಡಿಲ್ ಮೇಲೆ ಕುತ್ಕೊಂಡಿರುತ್ತೆ. ಬೀದಿಲಿ ಬಿದ್ದಿರೋ ತರಗೆಲೆ ಯಾವುದೋ ಬೀಸಿದ ಗಾಳಿಯಿಂದ ಹೋಗಿ ದೇವ್ರ ಪಾದ ಮುಟ್ಟುತ್ತೆ. ನೀವು ಕಷ್ಟಪಟ್ಟು ಮನೇಲಿ ಪೋಣಿಸ್ಕೊಂಬಂದ್ರೆ ಹೂಮಾಲೆ ತೋಮಾಲೆ ನಿಮ್ಮ ಕೈಯಲ್ಲೇ ಕಾಯ್ತಾ ಇರುತ್ತೆ. ಆ ಥರ ತರಗೆಲೆಯ ಪರಿಸ್ಥಿತಿ ನಂದು. ಅಂದರೆ ನೀವು ಒಣಗಿದ ಎಲೆ ಹೂಮಾಲೆ ಅಲ್ವಾ? ಖಂಡಿತ ಅಲ್ಲ, ಬಟ್ ಭಗವಂತ ಸೋಕಿದ ಮೇಲೆ ಅದಕ್ಕೊಂದು ಪವಿತ್ರತೆ ಸಿಕ್ಕುತ್ತೆ. ಅಂದರೆ ಹೂಮಾಲೆ ಆಗಿದ್ದೀರಿ, ಆಗಬೇಕು ಅನ್ನೋ ಪ್ರಯತ್ನ. ಎಂತಹ ಸರಳತೆ ಆಗಬೇಕು ಅಂತ ಸರಳತೆನಗಿಂತ ವಾಸ್ತವ ಇದು. ಆಮೇಲೆ ನೀವು ಇಲ್ಲಿ ಕೊಂಬು ಬೆಳೆಸ್ಕೊಳ್ಳೋಕ್ಕೆ ಏನು ಸಾಧನೆ ಮಾಡಿದ್ದೀರಿ? ಯಾರು ಮಾಡದೇ ಇರೋದಾ? ಯಾರು ಬರೀದೇ ಇರೋ ಹಾಡು ನೀವು ಬರೆದಿದ್ದೀರಾ? ಯಾರು ಮಾಡದೇ ಇರೋ ಮ್ಯೂಸಿಕ್ ನೀವು ಮಾಡಿದ್ದೀರಾ? ಯಾರು ಮಾಡಿದಿರೋ ನಾಟ್ಯ ಮಾಡಿದ್ದೀರಾ? ಯಾರು ಮಾಡಿದಿರೋ ಅಭಿನಯ? ಯಾರಿಗೂ ಗೊತ್ತಿಲ್ಲದಿರೋ ಇಂಜಿನಿಯರಿಂಗ್ ಗೊತ್ತಾ? ಯಾರು ಗೊತ್ತಿಲ್ಲದಿರೋ ವೈದ್ಯಕೀಯ ನಿಮಗೆ ಗೊತ್ತಾ? ಯಾರು ಮಾತಾಡಿದಿರೋಷ್ಟು ಭಾಷೆ ಗೊತ್ತಾ ನಿಮಗೆ? ಯಾರು ಬರೀ ಅನುಭವಿಸ್ದೇ ಇರೋಷ್ಟು ನೀವು ಅನುಭವಿಸಿದ್ದೀರಾ ಅಂತ ನೀವು ನಮ್ಮನ್ನು ನಾವು ಕೇಳಿಕೊಂಡ್ರೆ 0. ಅದಕ್ಕೆ ಜೀವನದ ಪ್ರತಿ ಹೆಜ್ಜೆಗಳಲ್ಲೂ ನಾವು ಪ್ರೀತಿಯ ಚಿಹ್ನೆಯಾಗಿರಬೇಕು, ಪ್ರತಿಯೊಂದು ಏಳು ಬೀಳುಗಳಲ್ಲೂ ಆತ್ಮವಿಶ್ವಾಸದ ಸನ್ನೆಯಾಗಿರಬೇಕು, ಎಷ್ಟೇ ಯಶಸ್ಸು ಬಂದರೂ ಕೂಡ ನಾವು ಸೊನ್ನೆಯಾಗಿರಬೇಕು. ಆವಾಗ ಮಾತ್ರ ಬದುಕು ಸಮಚಿತ್ತದಲ್ಲಿರುತ್ತೆ, ಸ್ಥಿರತೆಯಲ್ಲಿರುತ್ತೆ. ಅಂದರೆ ಬದುಕು ಸಮಚಿತ್ತ ಸ್ಥಿರತೆ ಅದೆಲ್ಲ ಬಹಳ ದೊಡ್ಡ ಪದಗಳು ಅಂತ ನನಗೆ ಭಾಸವಾಗ್ತಾ ಇದೆ. ಅಲ್ಲ, ದೊಡ್ಡ ಪದ ಅಂತ ಅಂದ್ಕೊಂಡು ನಾವು ಡಿಕ್ಷನರಿಲಿ ಬಚ್ಚಿಟ್ಬಿಟ್ಟಿದ್ದೀವಿ. ವಾಸ್ತವ ಅದು. ನಾವೀಗ ಸುಮ್ಮನೆ ಆಟೋಪವಾಗಿ ಏನೋ ಬದುಕ್ಬಿಡ್ತೀವಲ್ಲ, ಆಮೇಲೆ ನಮ್ಗೆ ಅದು ನಮಗೆ ಹೆವಿ ಅನಿಸುತ್ತೆ. ಚಿಕ್ಕನಲ್ಲೇ ಬೇಕಾಗಿರೋದು ಅದು. ಅದಕ್ಕೇ ನಮ್ಮ ಬಾಲಿಂದಲೇ ನಮಗೆ ಒಂದು ಓಂಕಾರದ ಜೊತೆಗೆ, ಒಂದು ಹೂಂಕಾರದ ಜೊತೆಗೆ, ಒಂದು ಜೇಂಕಾರದ ಜೊತೆಗೆ ಯಾಕೆ ಬೆಳೆಸ್ತಾರೆ? ಇಲ್ಲಿ ಯಾವುದೇ ಒಂದು ಜಾತಿ ಮತಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಕರೆಕ್ಟ್. ಭೂಮಿಯ ಸೌಂಡೇ ಒಂದು ಜೇಂಕಾರ ಅಲ್ವಾ? ಅದೇ ಒಂದು ಹೂಂಕಾರ ಓಂಕಾರಗಳಲ್ವಾ? ಭೂಮಿ ಅಂದ್ರೆ ಏನು? ನೀವು ಅಂದ್ರೆ ನೀವು ಭೂಮಿ ಜಂಕಾರದ ಬಗ್ಗೆ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಇದು ಆಕ್ಚುಲಿ ಏನು, ನೀವು ನೋಡುವ ಒಂದು ವಿಭಿನ್ನತೆ, ಆ ದೃಷ್ಟಿಕೋನ ನಮ್ಗೊಂದು ಸ್ವಲ್ಪ ಅರ್ಥ ಮಾಡಿಸ್ಬೋದಾ? ಭೂಮಿಯ ವಿಶಿಷ್ಟತೆ ಏನು? ಎಲ್ಲವೂ ಅಲ್ಲಿಂದಲೇ ಸಿಗೋದು, ಎಲ್ಲವೂ ಅಲ್ಲಿಗೆ ಹೋಗೋದು, ಅಲ್ಲೇ ತಗೊಂಡು ಅಲ್ಲೇ ಇಡೋದು. ಭೂಮಿನೇ ದೊಡ್ಡ. ಅಂದ್ರೆ ನೀವು ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಟೋಟಲ್ ಆಗಿ ಈ ಸೃಷ್ಟಿಲಿ ಎಲ್ಲವೂ ಅಷ್ಟೇ, ಎಲ್ಲಿಂದ ಶುರು ಆಗುತ್ತೋ ಅಲ್ಲೇ ಎಂಡ್ ಆಗುತ್ತೆ. ಓಕೆ, ಎಲ್ಲಿಂದ ಆರಂಭ ಆಗುತ್ತೋ ಅಲ್ಲೇ ಎಂಡ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೋದಾ? ಇವಾಗ ನೀವು ಒಂದು ವೃತ್ತ ಬರೀತೀರಿ. ಹೌದು. ಆ ವೃತ್ತವನ್ನು ನೀವು ಶೂನ್ಯ ಅಂತಲೂ ಕರಿಬಹುದು. ಕರೆಕ್ಟ್. ಸಂಪೂರ್ಣ ಅಂತಲೂ ಕರಿಬಹುದು. ಹೌದು. ಯದ್ಭಾವಂ ತದ್ಭವತಿ. ಕರೆಕ್ಟ್. ಹೌ ಯು ಫೀಲ್ ಇಟ್ ವಿಲ್ ಬಿ ಲೈಕ್ ದಟ್. ಯಸ್. ಮನಸ್ಸಂತೆ ಮಾದೇವ. ಹೌದು.
ಶೂನ್ಯ ಅಂತ ನೀವು ಕನ್ಸಿಡರ್ ಮಾಡಿದರೆ ಅದು ಶೂನ್ಯವೇ, ಸಂಪೂರ್ಣ ಅಂತ ಕನ್ಸಿಡರ್ ಮಾಡಿದರೆ ಸಂಪೂರ್ಣವೇ, ಹಾಗೆ ಎಲ್ಲವೂ ಅಲ್ಲೇ ಇದೆ. ಅದನ್ನೇ ದೊಡ್ಡವರು ಶೂನ್ಯ ಸಂಪಾದನೆ ಅಂತ ಹೇಳಿರೋದು ನಿಜ. ಈಗ ಒಂದು ಇದನ್ನ ಯಾರಾದರೂ ತೋರಿಸಿದ್ರೆ ಏನು ಅಂತ ಹೇಳಿದರೆ, ಒಬ್ಬರು ಒಂದು ಅಂತಾರೆ, ಒಬ್ಬ ಇನ್ನೊಂದು ತೋರ್ ಬೆರಳು ಅಂತಾನೆ, ಇನ್ನೊಬ್ಬ ದಿಕ್ಕು ಅಂತಾನೆ, ಇನ್ನೊಬ್ಬ ಔಟ್ ಅಂತಾನೆ ಅಲ್ವಾ, ಇನ್ನೊಬ್ಬ ಕೈ ಉಳುಕಿರ್ಬೋದು ಅಂತಾನೆ. ಅಂದ್ರೆ ನಾವು ನೋಡೋ ದೃಷ್ಟಿಕೋನ ಬಹಳ ಇಂಪಾರ್ಟೆಂಟ್ ಅಂತ. ಅಂದ್ರೆ ಸರ್, ನೀವು ಈ ನಮ್ಗೆ ಅನ್ಸುತ್ತೆ, ನಾವು ನೋಡಿದ ಹಾಗೆ ನಾವು ಮಾತನಾಡಿದ ಹಾಗೆ ನೀವು ಬಹಳ ವಿಭಿನ್ನ ವ್ಯಕ್ತಿತ್ವದವರು ಅಂತ ನಮಗೆ ಅನ್ಸುತ್ತೆ. ಆದ್ರೆ ಈ ರೀತಿಯಾದಂಥ ಆಲೋಚನೆ ಬರಲಿಕ್ಕೆ ನಿಮ್ಮ ಜೀವನದ ಯಾವ ಘಟನೆಗಳು ಸಾಕ್ಷಿ ಆಯ್ತು, ಅಥವಾ ಇಂಥ ಯಾಕಂತ ಹೇಳಿದ್ರೆ ಅನಿವಾರ್ಯತೆ ಆವಿಷ್ಕಾರಗಳ ತಾಯಿ ಅಂತ ಹೇಳ್ತಾರೆ. ಹಿಂಗಾಗಿ ನಿಮ್ಮ ಜೀವನದ ಬಾಲ್ಯದ ನೆನಪುಗಳನ್ನ ಇಲ್ಲಿ ಒಂದಿಷ್ಟು ನಮಗೆ ಕೊಡ್ಬೋದಾ? ಅದೇ ಬಾಲ್ಯ ಹೇಗಿತ್ತು ಅಂದ್ರೆ, ಆ ಬಾಲ್ಯನೇ ಜೀವನ ಪರಿಣತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ ಅವಾಗಲೂ ಹಾಗೇನೆ. ಬಟ್ ಇಟ್ಸ್ ನಾಟ್ ಪಾಸಿಬಲ್, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಡೆಯಲ್ಲ, ಬಟ್ ನೀವು ಸುಮ್ಮನೆ ರೀ, ನಿಮ್ಗೇನು ಬೇಕಂತ ನಡೆಯುತ್ತೆ. ಅದೇ ಇಲ್ಲಿರುವಂತ ಸೀಕ್ರೆಟ್ ಸತ್ಯ. ಈ ಸೃಷ್ಟಿಯ ರಹಸ್ಯ ಏನಂದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ನಿಮ್ಗೆ ಸಿಗಲ್ಲ, ನೀವು ಸುಮ್ಮನೆ ಇದ್ಬಿಡಿ, ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ. ಈ ಸೃಷ್ಟಿ ಯಾವುದೇ ಜೀವಿಗೆ ಮೋಸ ಮಾಡಿಲ್ಲ, ಈ ಮನುಷ್ಯ ಈ ಜೀವಿಗಳು ಸೃಷ್ಟಿಗೆ ಮೋಸ ಮಾಡ್ಕೊಂಬಂದ, ತಲ್ಲಿನಿಸದಿರೋ ಪ್ರಕೃತಿನ ಹಾಳು ಮಾಡ್ಕೊಂಬಂದ. ನೀವು ಸುಮ್ಮನೆ ರೀ, ಪ್ರಕೃತಿ ನಿಮ್ಗೆ ಕೊಡುತ್ತೆ ಸುಮ್ಮನೆ. ಯಾವ ಲೈಟ್ ಬಿಲ್ ಕಟ್ಟಲ್ಲ, ಸೂರ್ಯನ ಬೆಳಕು ಬರಲ್ವಾ, ಯಾವ ಎ ಸಿ ಫ್ಯಾನ್ ಹಾಕಿಲ್ಲ ಗಾಳಿ ಬಿಸಲ್ವಾ, ಇದೆಲ್ಲ ದೊಡ್ಡವ್ರು ಹೇಳ್ಕೊಂಬಂದಿರದೆ. ಬಟ್ ಹಾಗೆ ಜೀವನ ಮಾಡ್ತಿದ್ದಾರಾ ಕೆ ಕಲ್ಯಾಣ ಅವರು? ಅರ್ಥ ಮಾಡ್ಕೊಂಡು ಪ್ರತಿ ಒಂದು ದಿವಸಕ್ಕೂ ನಮ್ಮ ಒಂದೊಂದು ತಪ್ಪು ನಮ್ಮ ಗಮನಕ್ಕೆ ಬಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದೀವಿ ಅಂತ ಅರ್ಥ. ಪ್ರತಿ ಒಂದು ದಿವಸಕ್ಕೂ ಒಂದೊಂದು ನಮ್ಮ ತಪ್ಪು ನಮ್ಮ ಅರಿವಾಗಬೇಕು. ಹಾಗಂತ ನಮ್ಮ ತಪ್ಪನ್ನ ನಾವು ಹುಡ್ಕೊಂಡು ಕೂತ್ಕೊಂಡು ಕೀಳರಿಮೆ ಬೆಳೆಸ್ಕೋಬೇಕಾಗಿಲ್ಲ. ಅಟ್ಲೀಸ್ಟ್ ಬೇರೆಯವರ ಜೀವನದ ಬಗ್ಗೆ ಕೀಳರಿಮೆ ಬೆಳೆಸ್ಕೊಂಡ್ರೆ ಸಾಕು. ಕೀಳರಿಮೆ ಬೇಡ, ಒಳ್ಳೇದನ್ನು ಕೇಳರಿಮೆ ಇದ್ರೆ ಸಾಕಲ್ಲ. ಕರೆಕ್ಟ್ ಕರೆಕ್ಟ್. ನಾವು ತಿದ್ಕೋಬಹುದು, ಟ್ಯೂನ್ ಅಪ್ ಆಗ್ಬೋದು. ನಿಜ, ಒಂದು ಆಹಾರನ ತಿಂದು ಅದು ಸಪ್ಪೆ ಇದೆ ಉಪ್ಪಿದೆ ಹುಳಿ ಇದೆ ಅನ್ನೋದಕ್ಕೆ ತಿಂದು ನೋಡಬೇಕು. ಒಂದು 40 ಫ್ಲೋರಿಂದ ಕೆಳಗಡೆ ಬಿದ್ದರೆ ಕೈಕಾಲು ಮೂಳೆ ಮುರ್ಕೊಳ್ಳುತ್ತೆ ಅನ್ನೋಕ್ಕೆ ಅನುಭವಿಸೋ ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ವಾ. ಹಾಗೆ ಕೆಲವು ಆದರೆ ಆ ವಿವೇಚನೆ ಎಲ್ಲರಲ್ಲೂ ಇರಲ್ವಲ್ಲ? ಇದೆ, ಎಲ್ರಿಗೂ ಇದೆ. ನಾ ಹೇಳೋದು ಅದನ್ನೇ, ಎಲ್ರಿಗೂ ಆ ವಿವೇಚನೆ ಇದೆ, ಎಲ್ರಿಗೂ ವಿವೇಕ ಇದೆ, ಎಲ್ರಿಗೂ ವಿದ್ಯೆ ಇದೆ, ಎಲ್ಲರೂ ಸೂಪರೇ, ಓಕೆ, ಪ್ರತಿಯೊಬ್ಬರು ಯೂನಿಕೆ, ಓಕೆ. ಬಟ್ ಯಾಕೆ ಅಂದ್ರೆ ಕಡೆ ಗಮನ ಹರಿಸಲ್ಲ. ಆಗಲೇ ನಾ ಹೇಳ್ದಂಗೆ ಮತ್ತೊಬ್ಬರ ಬಗ್ಗೆ ನೀವೇನು ನನ್ನ ಅನ್ಕೊಂಡ್ಬಿಡ್ತೀರೋ, ನನ್ನ ಬಗ್ಗೆ ನೀವೇನು ಚಿಂತೆ, ಯಾಕಂಗೆ ಅಂತ ಆ ಪರಿಸ್ಥಿತಿ ಯಾಕಂಗೆ ಉದ್ಭವ ಆಗಿದೆ ಅಂತ ನಿಮ್ಮ ಪ್ರಕಾರ? ಒಂದು ಹಾಳೆಯಲ್ಲಿ, ಒಂದು ಹಾಳೆಯಲ್ಲಿ ಚಿಕ್ಕದು ಇಷ್ಟೇ ಇಷ್ಟೇ ಜಾಗದಲ್ಲಿ ಒಂದು ಚೂರು ಇಂಕ್ ಚೆಲ್ಲಿ ಚಿತ್ರ ಮಾಡಿ, ಹೌದು, ಜಗತ್ತಲ್ಲಿ ಯಾರಿಗೆ ಕೊಡಿ ಏನಿದೆ ಅಂತ, ಏನಂಗೆ ಚಿತ್ತಾಗಿದೆ ಅಂತ. ಆ ಚಿತ್ತ ಜಾಗ ಬಿಟ್ಟು ಉಳಿದ ಜಾಗ ಫುಲ್ ವೈಟ್ ಆಗಿರೋದು ಯಾಕೆ ನೋಡಲ್ಲ? ಕರೆಕ್ಟು. ಆ ಮನಸ್ಥಿತಿ ನಮಗೆ ಬೇರೆಯವರಿರೋದಕ್ಕೆ ಕಾರಣನೇ ಅದು ಜೆನೆಟಿಕಲಿ ಬಂದಿರೋ ಪ್ರಾಬ್ಲಮ್ಮು, ಬಯಾಲಜಿಕಲ್ ಜೀನು, ತಲತಲಾಂತರದಿಂದ ಬಂದಿರೋ ಮೈಂಡ್ ಸೆಟ್ಟು ನಮ್ಮಲ್ಲಿ ಕೂತಿದೆ. ನಾವು ಬದಲಾಯಿಸ್ಕೋಬೇಕಲ್ವಾ? ಆದಷ್ಟು ಸುಲಭ ಯಾವ್ದು ಇಲ್ಲ. ನೀವು ಯಾವ್ದೆಲ್ಲ ಜಗತ್ತಲ್ಲಿ ಕಷ್ಟ ಅನ್ಕೊಂಡಿದ್ದೀರೋ ಅದರಷ್ಟು ಸುಲಭ ಯಾವುದೂ ಇಲ್ಲ. ನಿಜವಾಗ್ಲೂ ಕಷ್ಟದ ಬೆನ್ನಿಂದನೇ ಅದರ ಆನ್ಸರು. ಇಷ್ಟು ದೊಡ್ಡ ಬೀಗಕ್ಕೆ ಚಿಕ್ಕ ಚಾವಿ ಅಲ್ವಾ? ಅಲ್ಲ ಸರ್, ನಾನು ಕೇಳೋದು ಈ ಉತ್ತರ ಅಥವಾ ಈ ಮನಸ್ಥಿತಿ ನೀವು ಪಡೆದಂತ ಮೊದಲ ಸಂಭಾವನೆ 180 ರೂಪಾಯಿ ಏನಿದೆ ಆಗ್ಲೂ ಕೂಡ ಹಿಂಗಿತ್ತ ಅಂತ ನನಗೆ. ಅದಕ್ಕೆ ಮುಂಚೆನೇ ಇತ್ತು, ಅದಕ್ಕೆ ಮುಂಚೆನೇ ಇತ್ತು. ನಾನು ಹಂಸಲೇಖ ಸರ್ ಹತ್ರ ಶಿಷ್ಯವೃತ್ತಿ ಮಾಡ್ತಿದ್ದೆ. ಒಂದು ವರ್ಷ ಶಿಷ್ಯವೃತ್ತಿ ಆದ ತಕ್ಷಣ ಎರಡನೇ ವರ್ಷದಲ್ಲಿ ರೆಕಾರ್ಡಿಂಗ್ ಇರುವ ದಿವಸ ಒಂದು ದಿವಸಕ್ಕೆ ನನಗೆ 25 ರೂಪಾಯಿ ನನ್ನ ಸಂಬಳ, ಒಂದು ದಿವಸಕ್ಕೆ 25 ರೂಪಾಯಿ ಕೊಡ್ತಿದ್ರು ಹಂಸಲೇಖ ಸರ್. ಆ ಸಮಯದಲ್ಲಿ ಅಲ್ಲಿ ಇದ್ದು ಇರುವಾಗಲೇ ನನಗೆ ಬರವಣಿಗೆ ಗೀಳಿತ್ತು, ಓದೋ ಗೀಳಿತ್ತು. ಆ ಗೀಳಷ್ಟೇ, ಅದೇ ಪ್ರೊಫೆಷನ್ ಆಗಿದೆ ಅಂತ ಗೊತ್ತಿಲ್ಲ. ಈ ಊರಿಗೆಲ್ಲ ಸೂರ್ಯ ಬೆಳಗ್ತಾನೆ, ನಮ್ಮ ಮನೆ ಮುಂದೆ ಸೂರ್ಯ ಬರ್ತಾನೆ ಅನ್ನೋ ಡೌಟ್ ಇತ್ತು ನನಗೆ. ಯಾಕಂದರೆ ಆ ಥರ ಇದ್ದಂಥ ಪರಿಸ್ಥಿತಿ ಆರ್ಥಿಕವಾಗಲಿ ಎಲ್ಲ ರೀತಿಯ ಒಂದು ಏನಂತಾರೆ ಸೊ ಕಾಲ್ಡ್ ಬಡತನ ಆಗಿತ್ತು. ಅಂಥ ಸಮಯದಲ್ಲಿ ವಿ ಮನೋಹರ್ ಅವರು ಒಂದು ಹಾಡು ಬರೆಸಿದ್ರು. ಆ ಹಾಡಿಗೆ 180 ರೂಪಾಯಿ ಸಂಬಳ ಬಂದಾಗ, ಏ ಇನ್ನು 20 ರೂಪಾಯಿ ಸೇರಿಸ್ಕೊಡಿ, ಅವ್ರು ಬಸ್ಸಲ್ಲಿ ಬಂದಿದ್ದಾರೆ ಪಾಪ ಅಂತ ಹೇಳಿ 200 ರೂಪಾಯಿ ಕೊಡಿಸಿದ್ರು ಒಂದು ಹಾಡಿಗೆ. ನನ್ನ ಭಾಳ ದೊಡ್ಡ ವಿಷಯ. ಆಗ 150 ರೂಪಾಯಿ ನನ್ನ ಹಾರ್ಮೋನಿಯಂ ಫೀಸು, ಅದನ್ನು ಕೊಡಲಿಕ್ಕೆ ನಾನು ತುಂಬ ಒದ್ದಾಡಿದಾಗ ಎಲ್ಲರಿಗೂ ಒಂದು ತಿಂಗಳ ಫೀಸು 150 ರೂಪಾಯಿ ಹಾರ್ಮೋನಿಯಂ ಕಲಿಯೋಕ್ಕೆ. ನನಗೆ ಆ ಒಂದು ತಿಂಗಳ ಫೀಸಲ್ಲಿ 2 ತಿಂಗಳು ಪಾಠ ಹೇಳ್ಕೊಡ್ತಿದ್ರು ವಿದ್ವಾನ್ ಚೆನ್ನಕೃಷ್ಣಪ್ಪ ಅವ್ರ ಹತ್ರ, ಹಾರ್ಮೋನಿಯಂ ಮಾಡಿಕೊಂಡು ಚಕ್ರವರ್ತಿ ಅಯ್ಯಂಗಾರ ಅನ್ನೋರ ಹತ್ರ ಆಧ್ಯಾತ್ಮದ ಒಂದು ಶಿಕ್ಷಣ, ಜ್ಯೋತಿಷ್ಯ ಶಿಕ್ಷಣಗಳು ಮಾಡಿಕೊಂಡು, ಹಂಸಲೇಖ ಸರ್ ಹತ್ರ ಸಂಗೀತ ಸಾಹಿತ್ಯದ ಬಗ್ಗೆ ಇದು ಮಾಡಿಕೊಂಡು, ನಮ್ಮ ತಂದೆ ಅರ್ಚಕ ವೃತ್ತಿ ಮಾಡ್ತಿದ್ದವರು, ಅದು ನಿಮಗೆಲ್ಲ ಗೊತ್ತಿರುತ್ತೆ, ಮಾಡ್ತಿದ್ದವರು ಪ್ರಸಾದ ಮಾಡ್ತಿದ್ದವರು ಆ ಥರ ಊರುಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಅವ್ರಿಗೆ ಪರಿಚಾರಕ ವೃತ್ತಿ ಅಂತ ಕರೀತಾರೆ, ಪ್ರಸಾದ ಮಾಡೋ ಕೈಂಕರ್ಯ, ಅಲ್ಲೆಲ್ಲ ಅದನ್ನು ಮಾಡಿಕೊಂಡು ಆ ಊರಲ್ಲೆಲ್ಲ ಓದ್ಕೊಂಡು
ಓದಿದ್ದು 10ನೇ ಕ್ಲಾಸ್ ಆದಮೇಲೆ ಮುಂದೆ ಕಾಲೇಜ್ ಓದೋಕ್ಕಾಗಲೇ ಇಲ್ಲ, ತಲೆಗೆ ವಿದ್ಯೆ ಹತ್ತಲಿಲ್ಲ. ಅಷ್ಟರಲ್ಲೇ ಆಗಲೇ ನನಗೆ ನಾನು ತಲೆಗೆ ವಿದ್ಯೆ ಹತ್ತಲಿಲ್ಲ ಅಂದ್ರ ಹತ್ತಲಿಲ್ಲ, ಇವಾಗಲೂ ಹತ್ತಿಲ್ಲ. ನನಗೆ ಯಾವ ವಿದ್ಯೆ ಹತ್ತಿಲ್ಲ, ಅದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಕರೆಕ್ಟ್ ಹೇಳಿ ಸರ್. ಬಟ್ ವಿದ್ಯೆ ಹತ್ತಿಲ್ಲ, ಆದರೆ ನಾನು ಹತ್ತಿಲ್ಲ ಅನ್ನೋ ದಿನ ಇರಲೇ ಇಲ್ಲ ಅವಾಗ. ಅಯ್ಯೋ ದೇರೆ, ಅಷ್ಟೊಂದಿತ್ತು. ಆದರೆ ಆವಾಗ ನಾನು ಅಳುವಾಗ ನನ್ನ ಅಳು ಕೇವಲ ಮನೇಲಿ ಅಕ್ಕಿ ಇಲ್ವಲ್ಲ, ನನಗೆ ಹಾಕೊಳಕ್ಕೆ ಒಂದು ಬಟ್ಟೆ ಇಲ್ವಲ್ಲ, ಅಯ್ಯೋ ಹರಿದೋಗಿರೋ ಬಟ್ಟೆ, ಇನ್ನೂ ಥರದಲ್ಲಿ ಇದ್ದಂಥದ್ದು. ಆಮೇಲೆ ಇಂಥ ವಿಷಯ ಕಲಿಯೋಕ್ಕಾಗಲಿಲ್ವಲ್ಲ ಅನ್ನೋಕ್ಕೆ ಶುರು ಆಯಿತು ನನ್ನ ಕಣ್ಣೀರಿನ ಡೆವಲಪ್ಮೆಂಟ್. ಅದು ಕಣ್ಣೀರು ಕೇವಲ ಹಸಿವಿಗೋಸ್ಕರ ಇದ್ದ ಕಣ್ಣೀರು, ಒಂದು ಕಲಿಕೆಗೋಸ್ಕರ ಕಣ್ಣೀರು ಬರೋಕ್ಕೆ ಶುರು ಆದ ತಕ್ಷಣ ನಂಗೆ ಕಣ್ಣೀರಿಗೊಂದು ಮೆಚುರಿಟಿ ಬಂತ. ತಣ್ಣೀರು ದೇಹ ಶುದ್ಧಿ ಮಾಡುತ್ತೆ, ಕಣ್ಣೀರು ಮನಃಶುದ್ಧಿ ಮಾಡುತ್ತೆ. ಸೊ ಕಣ್ಣೀರಿನ ಮೆಚುರಿಟಿ ಬರ್ತಿದ್ದಂಗೆ ಅಳುನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಆ ಸಮಯದಲ್ಲಿ ನನಗೆ ಭಗವಂತನ ಅನುಗ್ರಹಗಳಿಂದ ನಿಮಗೆಲ್ಲ ಮಿಕ್ಕಿದೆಲ್ಲ ನೀವು ವಿಕಿಪೀಡಿಯಾ ಪೀಡಿಯಾ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಜೀವನ ನಡೀತಾ ಇದೆ. ಮತ್ತು ಇಲ್ಲ, ಆದರೆ ಈ ಕಣ್ಣೀರು ತಣ್ಣೀರಿನ ನಡುವೆ ನೀವು ಪನ್ನೀರ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅದು ಬಹಳ ಸೋಜಿಗದ ಸಂಗತಿ. ಅದು ಈಗ ಸೋಜಿಗ ಅನ್ನೋದು ಸತ್ಯ, ವಿಪರ್ಯಾಸ ಅಲ್ಲ ಅದು. ವಿಪರ್ಯಾಸ ಸೋಜಿಗನೇ ಸತ್ಯ. ಆದರೆ ಆ ಸೋಜಿಗದಲ್ಲೂ ಕೂಡ ಒಂಥರ ಒಂದು ಮೋಜಿಗ ನಾನು. ಸೋಜಿಗ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮೋಜಿಗ ಈ ತಂಗ್ಳನ್ನದ ಸುಖ ಇದೆ, ಉಪ್ಪು ಮೆಣಸಿನ ಪುಡಿ ಎಣ್ಣೆ ಕಲ್ಸ್ಕೊಂಡು ತಿನ್ನೋ ಸುಖಗಳು, ಆ ಒಂದು ಇದಿದೆ. ಇವತ್ತಿಗೂ ನೀವು ನನ್ನ ಕಾಂಟ್ಯಾಕ್ಟ್ ನೆಟ್ವರ್ಕಲ್ಲಿರೋ ಯಾರನ್ನಾದರೂ ನೀವು ಹೋಗಿ ನೀವು ಹಿಡನ್ ಕ್ಯಾಮ್ರಾ ತೊಗೊಂಡು ಕೇಳಿ, ಜಗತ್ತಲ್ಲಿ ಎಲ್ಲೋದ್ರೂ ನನ್ನ ಫೇವ್ರೇಟ್ ಅನ್ನ ತಿಳಿಸಾರೆ, ಉಪ್ಪು ಮೆಣಸಿನ ಪುಡಿ ಅನ್ನನೇ. ಯಾಕೆ ನಾನು ಅದು ನನಗೆ ಸೆಟ್ ಆಗಿದ್ದು ಆ ಪ್ರೀತಿ, ಆ ಅಂಬಲಿ ಪ್ರೀತಿ ಅಲ್ವಾ. ಅಮ್ಮನ ಹರಿದೋಗಿರೋ ತೇಪೆ ಹಾಕಿರೋ ಸೀರೆ ನನಗೆ ಒಂದು ಅದ್ಭುತವಾದ ಕಂಬಳಿ. ನನಗೆ ಅಪ್ಪನ ಟವಲು ಪಂಚಗಳಲ್ಲಿದ್ದ ತೂತುಗಳನ್ನು ಇಟ್ಟುಕೊಂಡು ನಕ್ಷತ್ರಗಳನ್ನ ಎಣಿಸ್ತಿದ್ದವ್ನು ನಾನು. ಈಗ ಆ ಸುಖಗಳಿಲ್ಲ ನಮಗೆ ಗೊತ್ತಾ ನನಗೆ. ಅಂದರೆ ನಂತರ ಅನುಭವಿಸಿದ್ರೆ ಯಾರಿಗೇ ಆದರೂ ಕೂಡ ಜೀವನದ ಒಂದು ಹಂತಕ್ಕೆ ಬರ್ತಿದ್ದಂಗೆ ನೀನು 40-42-43-45 ರೇಂಜಿಗೆ ನೀವು ಬರೋಷ್ಟರಲ್ಲಿ ಏನೋ ಒಂಥರ ಆಗ್ಬಿಟ್ಟಿರುತ್ತೆ ಮನುಷ್ಯನಿಗೆ ನಿಜವಾದ ವಾಸ್ತವ ಇರೋದಲ್ಲಿ. ಅದಕ್ಕೆ ವ್ಯತ್ಯ ಪಡೋ ಹಾಗೆ ಇಲ್ಲ ನಾನು. ಬಟ್ ಆ ನಿಟ್ಟಿನಲ್ಲಿ ಭಗವಂತ ನನಗೆ ಒಳ್ಳೆ ತಂದೆ ತಾಯಿ, ಒಳ್ಳೆ ಒಡಹುಟ್ಟಿದವರು, ನಮ್ಮಣ್ಣ, ಇಬ್ಬರಕ್ಕ, ನಾನು, ನನ್ನ ತಂಗಿ, ನನ್ನ ಮಡದಿ ಅಶ್ವಿನಿಯವರು, ಅಶ್ವಿನಿ ಅವಳ ಮೂಲ ಹೆಸರು ಅಶ್ವಿನಿ, ಮದುವೆ ಸಮಯದಲ್ಲಿ ಐಶ್ವರ್ಯ ಅಂತ ಕರೆಯೋದು ಅವಳು, ಎಲ್ಲವೂ ಒದಗಿ ಬಂದಿದೆ ಒಂದು ಋಣಾನುಬಂಧದ ಮೇಲೆ, ಬೇಸ್ ಮೇಲೆ. ಆ ಋಣದಿಂದ ನಾವಿಲ್ಲಿ ಬಂದಿರ್ತೀವಿ. ಅಲ್ಲ, ಈ ಋಣದಿಂದ ಬಂದಿರ್ತೀವಿ ಅಂತ ಹೇಳಿದ್ರಲ್ಲ ನಂಗೆ, ಇದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಮತ್ತೆ, ಐ ಆಮ್ ರಿಪೀಟಿಂಗ್ ದಟ್ ಕ್ವೆಶನ್. ಇದು ಅನುಭವನಾ ನಿಮ್ದು ಆ ಋಣದಿಂದ ಬಂದಿರ್ತೀವಿ ಅಂತ ಹೇಳೋದು, ಅಥವಾ ಎಲ್ಲ ಓದಿ ಅಥವಾ ಬೇರೆಯವ್ರು ದೊಡ್ಡವ್ರು ಹೇಳಿ ತಿಳ್ಕೊಂಡಿರೋ ಮಾತಾ? ಇಲ್ಲ, ಯಾರು ಹೇಳಿದ್ರೆ ನಾವು ನಂಬಕ್ಕಾಗೋದಿಲ್ವಲ್ಲ. ಈಗ ನೀನು ದೇವತಾ ಸ್ವರೂಪಿ ಅಂತ ಒಬ್ರು ಅಂದ ತಕ್ಷಣ ನಾವು ಹೆಂಗೆ ನಂಬಿಡ್ತೀವಿ? ಏ ನೀನು ದವಾಕಣ ಅಂದ್ರೆ ಹೆಂಗೆ ನಂಬಿಡ್ತೀವಿ? ನಂಬಲ್ಲ. ನಮ್ಮ ಅಂತರಂಗ ಅಂದ್ರೆ ಅವಲೋಕನ ಮಾಡ್ಕೊಳ್ಳುವಂತ ಹೊರೆ ಹಚ್ಕೋತಾ ಇರಬೇಕು, ಹೊರೆ ಹಚ್ಕೋತಾ ಇರಬೇಕು, ತಪ್ಪಿದಾಗ ಬರೆ ಹಾಕೋತಾ ಇರಬೇಕು, ಬರೆ ಹಾಕೋತಾ ಇರಬೇಕು. ಬಟ್ ನಲ್ಲಿ ಯಾರಿಗೂ ಹೊರೆ ಆಗದಿದ್ರೆ ಸಾಕು. ಹೌದು, ಹೊರೆ ಆಗದಿದ್ರೆ ಸಾಕು. ಕರೆಕ್ಟ್, ಹೊರೆ ಆಗದಿದ್ರೆ ಸಾಕು, ಅದು ಆಗೋಕೆ ಅವಕಾಶ ಆಗಲ್ಲ. ಆಮೇಲೆ ಆದಷ್ಟು ಇಲ್ಲಿ ಏನಂದ್ರೆ, ನೀವು ಹಾಡು ಬರೀತೀರಾ, ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀರಾ, ಹಾಡ್ತೀರಾ, ಅಭಿನಯಿಸ್ತೀರಾ, ಏನಾದರೂ ಮಾಡ್ತೀರಾ, ಈ ಚಿತ್ರರಂಗದಲ್ಲಿ ಏನೋ ಒಂದು ಕಲೆಯ ಪ್ರಕಾರದಲ್ಲಿ ಎಲ್ಲ ಮೂಲೆಯಲ್ಲಿ ಬದುಕೊಳ್ಳೋ, ಮಣ್ಣು ಹೊತ್ಕೊಂಡು ಜೀವನ ಮಾಡುವಂಥ ದೇವ್ರು ಬಿಟ್ಟಿದ್ದಾನೆ. ಆ ಮಣ್ಣವರ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು, ಕಸ ಗುಡಿಸೋ ಪ್ರಾಮಾಣಿಕವಾಗಿ ಗುಡಿಸ್ಬೇಕು, ಅಡುಗೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಮಾಡಬೇಕು, ಮಾಡೋ ಕೆಲಸ ಅಂದರೆ ತಿಪ್ಪೆ ಸಾರಿಸಿದ್ರು ಕೂಡ ಪ್ರಾಮಾಣಿಕವಾಗಿ ಮಾಡು, ತಿಪ್ಪೆ ಸಾರಿಸಿದ್ರು ಪ್ರಾಮಾಣಿಕವಾಗಿ ಮಾಡು. ಆಯಿತಾ? ನೀನು ಮಹಾನ್ ದೊಡ್ಡ ಜ್ಞಾನಿನ, ವಿಜ್ಞಾನಿನ, ಆ ಕೆಲಸ ಪ್ರಾಮಾಣಿಕವಾಗಿ ಮಾಡು. ಡೂ ಯುವರ್ ಡ್ಯೂಟಿ, ಅಷ್ಟೇ. ಕರೆಕ್ಟಾಗಿ ಮಾಡು, ಪ್ರೀತಿಯಿಂದ ಮಾಡು, ಮಾಡೋ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡು. ಯಾಕೆ ನಿನ್ನ ಪಾತ್ರ ನೀನು ಅಭಿನಯಿಸ್ಬಿಟ್ಟು ಕೊಟ್ಟು ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾ ಇರಬೇಕಷ್ಟೇ. ಎಕ್ಸ್ಟ್ರಾ ಡೈಲಾಗ್ ಹೇಳೋಂಗಿಲ್ಲ, ಎಕ್ಸ್ಟ್ರಾ ರಿಯಾಕ್ಷನ್ ಕೊಡ್ತೀನಿ ಅಲ್ಲ, ಕೊನೆಯಲ್ಲಿ ಒಂದೇ ರಿಯಾಕ್ಷನ್ ಫೋಟೋ ಫ್ರೇಮ್ ತೆಗೆದು ಹಾಕ್ತಾರೆ. ಮನುಷ್ಯ ಜೀವನದ ಕಟ್ಟಕಡೆಯ ರಿಯಾಕ್ಷನ್ ಏನು, ಹಿಂಗಿರ್ತೀವಿ, ಫೋಟೋ ತೆಗೆದಲ್ಲಿ ಹಾಕ್ಬಿಡ್ತಾರೆ. ಅದಕ್ಕೆ ಮುಂಚೆ ನೀನು ಭಗವಂತ ಕೊಟ್ಟ ರಿಯಾಕ್ಷನ್ನ ಒಳ್ಳೆ ರಿಯಾಕ್ಷನಾಗಿ ಮಾಡ್ಕೊ, ಭಗವಂತ ಕೊಟ್ಟ ಮಾತುಗಳು ಒಳ್ಳೆ ಮಾತುಗಳು ಮಾತಾಡು, ಒಳ್ಳೆ ರೀತಿ ಬದುಕು. ಇದೆಲ್ಲ ನಮಗೆ ಬರಬೇಕಾಗಿದ್ದು, ನನಗೆ ಸ್ಕೂಲ್ ಡೇಸೆಲ್ಲ ಬರಬೇಕಾಗಿತ್ತು, ಆಗ ಇತ್ತು ಅದ್ರ ಬಗ್ಗೆ ಸ್ವಲ್ಪ. ಈಗ ದೀಪಾವಳಿ ಮಾಡಿದಾಗ, ದೀಪಾವಳಿ ಪಟಾಕಿ ತಗೊಳಕ್ಕೆ ಕಾಸಿಲ್ಲ ಅಂದಾಗ, ಎಲ್ಲರ ಮನೆಯಲ್ಲಿ ಪಟಾಕಿ ಎಲ್ಲ ಹೊಡೆದು ಎಲ್ಲರ ಮನೆ ಲೈಟ್ ಆಫ್ ಆದಮೇಲೆ ರೋಡಲ್ಲಿ ಬಿದ್ದಿರುತ್ತೆ ಗೊತ್ತಾ, ಚಿಕ್ಕ ಚಿಕ್ಕ ಪಟಾಕಿಗಳು ಕೆಲವು ಅರ್ಧಂಬರ್ಧ ಆಗಿ ಬಿದ್ದಿರೋ ಬಿದ್ದಾಗಿರುತ್ತೆ, ಅಂಥದ್ದೆಲ್ಲ ಹಾಕೊಂಬಂದು ಗುಡ್ಡೆ ಹಾಕ್ಕೊಂಡು ಆಮೇಲೆ ಮನೇಲಿ ದೀಪಾವಳಿ ಮಾಡ್ತಾ ಇದ್ದೀವಿ ಸಮಯದಲ್ಲ. ಇದು ಆ ಥರ ಮನುಷ್ಯನ ಜೀವನದಲ್ಲೆಲ್ಲ ಅಷ್ಟೇ, ಎಲ್ಲ ಜ್ಞಾನವನ್ನು ಭಗವಂತ ಹಂಚಿ ಚೆಲ್ಲಾಡಿ ಹೋಗಿರೋ ಜ್ಞಾನವನ್ನು ತೊಗೊಂಡು ಆ ಜ್ಞಾನವನ್ನು ಬೊಗಸಲಿಟ್ಕೊಂಡು ನಾವು ಬದುಕೋದು.
ಪ್ರತಿಯೊಬ್ಬ ಮನುಷ್ಯನ ಅಷ್ಟೇ. ಅಂದ್ರೆ ಆ ಟೈಮಲ್ಲಿ ನಿಮಗೆ ಯಾವುದೇ ಬೇಸರ ದುಃಖ ಇರಲಿಲ್ವಾ ಅಥವಾ ಅದೇ ಸಂಭ್ರಮ ಅಂತ ಅನ್ಕೊಂಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಸಂಭ್ರಮ ಅಂತ ಅನ್ಕೊಳ್ಳುವಷ್ಟು ನಮಗೆ ಜೀವನ ಕಲಿಸಿರಲಿಲ್ಲ, ಗೊತ್ತಿಲ್ಲಲ್ಲ. ಆದ್ರೆ ಆ ಸಮಯದಲ್ಲಿ ಪಟ್ಟು ನೋವು ಸತ್ಯ. ಅಯ್ಯೋ ಒಂದು ಪಟಾಕಿ ಹೊಡೋಕ್ಕಾಗ್ತಿಲ್ವೇ, ಅಯ್ಯೋ ಅವ್ರ ಮನೇಲಿ ಹೋಳಿಗೆ, ನಮ್ಮಲ್ಲಿ ಮೊನ್ನೆ ಚಪಾತಿ ಇತ್ತಲ್ಲ ಅದಕ್ಕೆ ಒಂಚೂರು ಬೆಲ್ಲ ಸೇರ್ಕೊಂಡು ಹೋಳಿಗೆ ಅನ್ಕೊಂತೀನಣ್ಣ. ಈ ಖುಷಿ ಈಗ ನೆನೆಸ್ಕೊಂಡ್ರೆ ಅನ್ಸುತ್ತೆ ಅದು ಪರ್ವಕಾಲ. ಬಹುಶಃ ಇನ್ನು ನಾನು ಇನ್ನೊಂದು ಸ್ವಲ್ಪ ವರ್ಷ, ಇನ್ನು 10 ವರ್ಷ, 5 ವರ್ಷ, 10 ವರ್ಷ ನಾನು ಮುಂದೆ ಬದುಕಿದ್ರೆ ಇವತ್ತಿನ ದಿವಸ ನನಗೆ ಪರ್ವಕಾಲ ಅನ್ಸುತ್ತೆ. ನೀವು ಕಳೆದು ಹೋಗಿದ್ದರ ಬಗ್ಗೆ ಚಿಂತೆ ಮಾಡ್ಕೊಳ್ಳೋ ಬದಲು ಕಳೆದು ಹೋಗಿದ್ದೆಲ್ಲ ಪರ್ವಕಾಲ, ಅದು ನಿಮ್ಗೆ ಗರ್ವಕಾಲ ಹಾಗೆ ಅಂದ್ಕೊಂಡು ಬದುಕಿದ್ರೆ ಜೀವನ ನಿಮಗೆ ಸಾರ್ಥಕವಾಗುತ್ತೆ. ಸಾಮಾನ್ಯವಾಗಿ ನೀವು ಕಾಲ್ ಮಾಡುವಾಗಲೂ ಅಥವಾ ನಾನು ಮಾತಾಡುವಾಗಲೂ ನೀವು ನಿಮ್ಮಿಂದ ಕಾಲ್ ಬಂದರೆ ನಾನು ಸರ್ ನಿಮ್ಗೆ 100 ವರ್ಷ ಅಂತ ಹೇಳ್ತಾ ಇರ್ತೀನಿ. ಅಯ್ಯೋ 100 ವರ್ಷ ಬೇಡ, ನನಗೆ 3 ವರ್ಷ ಸಾಕು ಅಂತಿರಲ್ಲ, ಯಾಕೆ ಸರ್? ನಾವು ಕೇಳೋದು 3 ವರ್ಷ ಸಾಕು, 100 ವರ್ಷ ಬೇಕು ಅಂತೆಲ್ಲ, ಅದು ನಮ್ಮ ನಮ್ಮ ಕ್ಯಾಲ್ಕುಲೇಟ್ರು, ದೇವ್ರ ಇಚ್ಛೆ. ನಿಮ್ಮ ಮಾತಿಗೆ ಬನ್ನ, ಯಾಕೆ ಯಾಕೆ ಅಂತಂದ್ರೆ ನಿಮ್ಮ ಬಗ್ಗೆ ಮಾತಾಡ, ಯಾಕೆ ಅಂತಂದ್ರೆ 100 ವರ್ಷ ನಾ ಇರ್ತೀನಿ ಅಂತ ಗೊತ್ತಾಯ್ತು ಅನ್ಕೊಳ್ಳಿ, ನಾನು ಮಾಡೋ ಕೆಲಸದಲ್ಲಿ ಡಿವೈಡ್ ಆಗಿ ನನ್ನಲ್ಲಿ ಒಂದು ಅಪರಿಮಿತ ಸೋಂಬೇರಿ ಆಗ್ಬಿಡ್ತೀನಿ ನಾನು. ನೀನು ಬದುಕಿರೋದೆ 3ನೇ ವರ್ಷ ಅಂತ ಗೊತ್ತಾಗಲಿ, 100 ವರ್ಷದ ಕೆಲಸ 3 ವರ್ಷದಲ್ಲಿ ಮಾಡ್ತೀರಾ? ಪಾಸಿಟಿವಿಟಿ, ಪಾಸಿಟಿವಿಟಿ ಅದು ಅದನ್ನೇ. 3 ವರ್ಷ ಸಾಕು ಅಂದರೆ ನೆಗೆಟಿವ್ ಅಲ್ಲ ಅದು. 3 ವರ್ಷದಲ್ಲಿ ನಿಂಗೆ ಏನು ಮಾಡಬೇಕೆಲ್ಲ ಮಾಡಿಬಿಡು. ಒಂದು ವೇಳೆ ನೀನು ಬದುಕಿರೋದೆ 6 ತಿಂಗಳು, ಸಪ್ಲಿಮೆಂಟ್ರಿ ಎಕ್ಸಾಮ್ ಇಲ್ಲ, ಹಾಂ 6 ತಿಂಗಳು ಸಾಧನೆ ಮಾಡು ನೀನು, ಯಾಕಾಗಲ್ಲ, ಮಾಡ್ಬೋದಲ್ಲ ಅಲ್ವಾ? ಆ ಥರ ಬಹಳ ವಿಚಾರಗಳನ್ನು ನಾವು ಪಾಸಿಟಿವಾಗಿ ಆಲೋಚನೆ ಮಾಡ್ತಾ ಹೋದರೆ ಬಹಳ ಬಹಳ ಚೆನ್ನಾಗಿರುತ್ತೆ. ಜಗತ್ತಲ್ಲಿ ಯಾವುದು ನೆಗೆಟಿವ್ ಅಂತ ಇಲ್ವೇ ಇಲ್ಲ. ಇಲ್ಲ, ನೀವೀಗ ಮಾತಾಡ್ತಾ ಇದ್ರಿ ಕಳೆದು ಹೋಗಿದ್ದ ದಿನಗಳು, ಆ ಬಡತನ ಇದ್ದರೂ ಕೂಡ ಅದೆಲ್ಲ ಎಷ್ಟು ಖುಷಿಯಾಗಿತ್ತು, ಪರ್ವಕಾಲ ಅದು ಅಂತ ಹೇಳ್ತಾ ಇದ್ರಿ. ಅಂದರೆ ವರ್ತಮಾನದಲ್ಲಿ ಆ ಪರ್ವಕಾಲ ಇಲ್ಲ ಅಂತನಾ? ನೀವು ಖುಷಿಯಾಗಿಲ್ಲ ಅಂತನ? ಇದೆ, ಖಂಡಿತ ಖುಷಿ ಇದೆ. ಅದು ಯಾವಾಗ ನನಗೆ ಸಂಪೂರ್ಣ ಮನವರಿಕೆ ಆಗೋದ್ರಿಂದ ಇನ್ನೊಂದು 2 ವರ್ಷ ಕಳೆದ್ರೆ. ಅದು ಲಾಜಿಕ್, ಅದು ಲಾಜಿಕ್. ನಿಮ್ಗೆ ಯಾವತ್ತು ಎಕ್ಸಾಮ್ ಬರೆಯೋವಾಗ ನೀವು ಎಂಜಾಯ್ ಮಾಡಲ್ಲ, ರಿಸಲ್ಟ್ ಬಂದಾಗ ಎಂಜಾಯ್ ಮಾಡ್ತೀರಾ? ಕರೆಕ್ಟ್. ಆ ರಿಸಲ್ಟ್ ಬಂದಾಗ ಎಕ್ಸಾಮ್ ಬರೆಯೋ ಹೆಂಗ್ ಬರುತ್ತೆ ಗೊತ್ತಾ ನಾನು ಅಂತ ಎಂಜಾಯ್ ಮಾಡ್ತೀರಾ ಅದನ್ನೇ. ಆದ್ರೆ ಚೆನ್ನಾಗಿ ಬರ್ದಿರೋ ವಿಶ್ವಾಸ ಇದ್ದಾಗ ವಾವ್ ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ. ಈ ವಿಶ್ವಾಸ ನಮ್ಗೆ ಬೇಕಾಗುತ್ತೆ. ಫಸ್ಟ್ ನಮ್ಮ ಶ್ವಾಸದ ಮೇಲೆ ನಮ್ಗೆ ವಿಶ್ವಾಸ ಬಂದ್ರೆ, ಉಸಿರಾಟ ಪ್ರಕ್ರಿಯೆ ಸರಿಯಾದ್ರೆ ನಿಮ್ಮ ದೇಹ ಮನಸ್ಸು ಎಲ್ಲ ಒಂದು ಸ್ಥಿಮಿತಕ್ಕೆ ಬರುತ್ತೆ, ಆಲೋಚನೆಗಳೆಲ್ಲ ಕಂಟ್ರೋಲ್ ಆಗುತ್ತೆ. ಆವಾಗ ನಿಮಗೆ ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಬರುತ್ತೆ. ಜಗತ್ತಲ್ಲಿ ನೀವು ನಂಬಬೇಕಾದ ಅತ್ಯುತ್ತಮ ಶಾಸ್ತ್ರವೇ ನಿಮ್ಮ ಆತ್ಮವಿಶ್ವಾಸ, ಅತ್ಯುತ್ತಮ ಅಸ್ತ್ರವೇ ಆತ್ಮವಿಶ್ವಾಸ, ಅತ್ಯುತ್ತಮ ವಸ್ತ್ರವೇ ಆತ್ಮವಿಶ್ವಾಸ. ಅದು ಬೇಕು ಅಂದರೆ ಗುಡ್ ವಿಲ್ ಆ್ಯಂಡ್ ವಿಲ್ ಪವರ್ ಎರಡು ನಿಮ್ಮಲ್ಲಿರಬೇಕು. ಅಲ್ಲ, ಇದು ಶ್ವಾಸದ ಮೇಲೆ ವಿಶ್ವಾಸ ಬರೋದು ಅಂತ ಹೇಳಿದ್ರಲ್ಲ, ಇದು ಬಹಳ ಸಹಜ ಪ್ರಕ್ರಿಯೆ ಉಸಿರಾಡೋದು. ಆದ್ರೆ ನಮಗೆ ಅಸಹಜ ಮಾಡ್ಕೊಂಡಿದ್ದೀವಿ, ಅಸಹಜ ಮಾಡ್ಕೊಂಡು. ಅದೇ ಅದೇ ಪಾಯಿಂಟ್ ಕರೆಕ್ಟಾಗಿ ಹೇಳಿದ್ರೆ, ಯಾಕೆ ಅಸಹಜ ಮಾಡ್ಕೊಂಡಿದ್ದೀವಿ ನಾವು? ಎಲ್ಲಾಗೂ ಬರೀ ಏದುಸರು ನಿಟ್ಟುಸರು ಬಿಟ್ಟರೆ ಬೇರೆ ಇಲ್ವೇ ಇಲ್ವಾ ನಿನಗೆ ಜೀವನದಲ್ಲಿ? ಅಲ್ವಾ, ಏದುಸರು ಮೆಲ್ಲಸರು ಇದೆ ಕಣ, ಬರೀ ಏದುಸರು, ಗಾಬರಿ ಇಲ್ಲ, ನಿಟ್ಟುಸರು ಬೇಜಾರು, ಗಾಬರಿ ಭಯ ಇಲ್ಲ, ಬೇಜಾರು ದುಃಖ, ಇನ್ನೇನಿದೆ ನಿಮಗೆ? ಪ್ರೀತಿಯಿಂದ ಮೆಲ್ಲಸರು ಬಿಡು, ಆರೋಗ್ಯವಾಗಿರ್ತೀಯಾ ಅನ್ನೋದೇ ಪಾಯಿಂಟ್ ಅಲ್ವಾ? ಎಸ್ ಎಸ್, ಇದು ನಮ್ಮ ಅದನ್ನು ಹೇಳಿದ್ವಿ, ಶ್ವಾಸದ ಕಡೆ ನಿಮ್ಗೆ ವಿಶ್ವಾಸ ಇರಬೇಕು, ಗಮನ ಇರಬೇಕು, ಆಗ ಆಟೋಮೆಟಿಕ್ ಎಲ್ಲ ಸರಿ ಹೋಗುತ್ತೆ. ಅಂದರೆ ಯಾವಾಗಲೂ ಶ್ವಾಸದ ಕಡೆ ಗಮನ ಹಾಕ್ತಿರ್ತಾರೆ ಅದನ್ನು. ಅದೇ ಅದು ಸ್ಟೆಪ್ ಬೈ ಸ್ಟೆಪ್. ನಾವು ಯಾವಾಗಲೂ ಆಲೋಚನೆಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಲ್ಲ, ಚಿಂತೆಗಳು ಚಿಂತನೆಗಳನ್ನು ಫಾಲೋ ಮಾಡುವ ಬದಲು ನಮ್ಮ ಒಳಗಿನ ಉಸಿರಾಟ, ನಮ್ಮ ಒಳಗಿರೋ ಮೌನ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರೆ ಅದರಂಥ ಬೆಸ್ಟ್ ಮೆಡಿಟೇಷನ್ ಯಾವುದೂ ಇಲ್ಲ ಜಗತ್ತಲ್ಲಿ. ಪ್ರತಿನಿತ್ಯ ಧ್ಯಾನ ಮಾಡ್ತೀರಿ ತಾವು ಪ್ರತಿಕ್ಷಣ? ಪ್ರತಿಕ್ಷಣ ಧ್ಯಾನ, ಪ್ರತಿನಿತ್ಯ ಧ್ಯಾನ ಅಂತ ಏನಾಗುತ್ತೆ, ಟೈಮ್ ಟೇಬಲ್ ಹಾಕೊಂಡು ಮತ್ತೆ ಕುತ್ಕೊಂಡು ಏನೋ ಒಂದು ಮ್ಯೂಸಿಕ್ ಹಾಕೊಂಡು ಏನೋ ಒಂದು ಯಾವುದೋ ಲೋಕದಿಂದ ಗ್ರಹದಿಂದ ಇಳಿದು ಬಂದವ ನಂಗೆ ಮುಖ ಇಟ್ಕೊಂಡು, ಅದು ಧ್ಯಾನ ಅಲ್ವೇ ಅಲ್ಲ. ಪ್ರತಿ ಕ್ಷಣ ಮನಸ್ಸಲ್ಲಿ ಒಂದು ಶುದ್ಧತೆ ಇಟ್ಕೊಂಡು ಪ್ರೀತಿಸ್ಕೊಂಡೋಗಿ ಜಗತ್ತಲ್ಲಿ, ಪ್ರೀತಿ ನಿಮೀರಿ ಧ್ಯಾನ ಯಾವುದೂ ಇಲ್ಲ. ಅಂದರೆ ಹಂಸ ಜಪದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಹಂಸ ಕ್ಷೀರ ನ್ಯಾಯದ ಬಗ್ಗೆನೂ. ಹೌದು ಹೌದು, ಓಕೆ. ಎಸ್ ಸರ್, ಆದರೆ ನೀವು ಚಿತ್ರರಂಗ ಪ್ರವೇಶ ಮಾಡಬೇಕು ಅಥವಾ ಇಂಥ ಸಾಧಕರ ಒಂದು ಸಂಘವನ್ನು ನೀವು ಪಡಿಬೇಕು ಅಂತ ಹೇಳಿದರೆ ಬಹಳ ಧನ್ಯರು. ಯಾಕಂದರೆ ನೀವು ಒಂದು 150 ಸಂಗೀತ ನಿರ್ದೇಶಕರಿಗೆ, ಅದಕ್ಕಿಂತ ಹೆಚ್ಚು ಸಂಗೀತ ನಿರ್ದೇಶಕರಿಗೆ ಸಾಹಿತ್ಯ ಒದಗಿಸಿದ್ದೀರಿ. ಆಮೇಲೆ ದಿಗ್ಗಜರು ಎಲ್ಲರೂ ಕೂಡ ನಿಮ್ಮ ತುಂಬ ಏನೋ ಆರಾಧನೆ ಇದ್ದಾರೆ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಆ ಪ್ರೀತಿಯಿಂದ ನೀವು ಹಚ್ಕೊಂಡಿದ್ದೀರಿ. ಅವ್ರು ತೋರಿಸಿದ ಪ್ರೀತಿ. ಎಸ್ ಸರ್, ಸುಮ್ಮನೆ ನಾನು ನಿಮ್ಮ ಮಾತನೇ ಹೇಳ್ತಾ ಇರ್ತೀನಿ, ಆ ಪ್ರೀತಿಯನ್ನು ತೋರಿಸಿದಂಥ ಫೋರ್ಸ್ನ ಸೋರ್ಸ್ ಯಾವುದು ಅಂತ ಏನಿಲ್ಲ, ನಮ್ಮ ಮನಸ್ಸನ್ನು ನಾನು ಆಗಾಗ ಸಾರಿಸ್ಕೊತಾ ಇರ್ತೀನಿ, ಅದೇ ಆ ಫೋರ್ಸ್ ಅಂಡ್ ಸೋರ್ಸ್. ಅಲ್ಲ, ಹಿಂಗೆ ಒಡನಾಟ ಹ್ಯಾಕ್ ಶುರುವಾಯ್ತು ಸರ್? ನೀವು ಮೊದಲಿಗೆ ಭೇಟಿಯಾದಂಥ ಒಬ್ಬ ದಿಗ್ಗಜ ಅಂತ ಅನಿಸಿದ್ಯಾರು ನಿಮಗೆ? ಅಲ್ಲ, ನನ್ನ ಜೀವನದಲ್ಲಿ
ಪ್ರತಿ ಹೆಜ್ಜೆಗೂ ಒಬ್ಬೊಬ್ಬರು ದಿಗ್ಗಜರೇ ಸಿಕ್ಕಿದ್ದು. ದಿಗ್ಗಜರು ಅಂದ ತಕ್ಷಣ ಕಿರೀಟ ಗದೆ ಇಟ್ಕೊಂಡಿರ್ಬೇಕಂತ ಏನೂ ಇಲ್ಲ, ಸೊಂಡ್ಲು ಬಾಲ ಇರಲೇಬೇಕು ಅಂತ ಏನಿಲ್ಲ. ನನ್ನ ಜೀವನದಲ್ಲಿ ಸಿಕ್ಕವರೆಲ್ಲ ದಿಗ್ಗಜರೇ. ಆದರೆ ಈ ನಾವು ಯಾರು ಸಾಧಕರು ಅಂತ ಕನ್ಸಿಡರ್ ಮಾಡೋ ಇದ್ರಲ್ಲಿ ಬಂದಾಗ ನಾನು ನೇರವಾಗಿ ನನಗೆ ಪರಿಚಯ ಆದ ಸಾಧಕರು ಒಂದು ಸ್ವಲ್ಪವೇ ಮಾತುಕತೆಯಲ್ಲಿದ್ದರು ಶಂಕರ್ನಾಗ್ ಅವರು. ಬಟ್ ಹೆಚ್ಚು ಆತ್ಮೀಯವಾಗಕ್ಕೆ ಆಗಲಿಲ್ಲ, ಅಂದರೆ ಕಾಂಟ್ಯಾಕ್ಟ್ಗಳಿರಲಿಲ್ಲ. ಅದು ನನ್ನ ಜೀವನದಲ್ಲಿ ಸಿಕ್ಕಂಥ ಒಂದು ಅದ್ಭುತ ಅಂದರೆ ಅದು ಹಂಸಲೇಖ ಅವರು. ಆಮೇಲೆ ಆ ಪ್ರೇಮಲೋಕ ಹಾಡು ಬರುವಾಗ ನಾನು 8ನೇ ಕ್ಲಾಸು, ಪ್ರೇಮಲೋಕ ರಣಧೀರ ಹಾಡೆಲ್ಲ ಬರುವಾಗ ಆ ಕ್ಯಾಸೆಟ್ ತೊಗೊಂಡು ಎಷ್ಟು ಸವಿಸ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನನಗೆ. ಈ ಥರ ಸೌಂಡು ಟೇಪ್ ರೆಕಾರ್ಡರ್ ಇತ್ತು, ಟೇಪ್ ರೆಕಾರ್ಡ್ ತೊಗೊಂಡಿದ್ದೇನೆ ಬೇರೆಯವ್ರ ಮನೆ ಟೇಪ್ ರೆಕಾರ್ಡ್ ತೊಗೊಂಬಿಟ್ಟು ಕೇಳಿ 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 ಅದನ್ನೇ ರಿವೈಂಡ್ ಫಾರ್ವರ್ಡ್ ಥರ ಮಾಡಿ ಮಾಡಿ ಮಾಡಿ. ಆಮೇಲೆ ಟೆಲಿಫೋನ್ ಲ್ಯಾಂಡ್ಲೈನ್ ಟೆಲಿಫೋನ್ ಇಲ್ವಲ್ಲ, ಅವಾಗ ಪೇಜರ್ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಟೆಲಿಫೋನೇ ಇರಲಿಲ್ಲ. ಯಾರ್ದೋ ನಮ್ಮ ಮನೆ ನಂಬರ್ ಕೊಟ್ಟು ಆಗಾಗ ಯಾರಿಗಾರು ಹೇಳೋದು ಈ ನಂಬರ್ ಇದೆ ನಂದು, ಏನೇ ಇದ್ರೆ ಮೆಸೇಜ್ ಕೊಡಿ ಅಂತ. ದಿವ್ಸಕ್ಕೆ ಬೆಳಗ್ಗೆ ಸಂಜೆ ಹೋಗ್ಬಿಟ್ಟು ಆಂಟಿ ನಿಮಗೆ ನಮ್ಗೆ ಯಾವ್ದಾರು ಫೋನ್ ಬಂತ ಹಂಗೆ ಅಂತ. ಈ ಥರ ಬಂದಿದ್ದ ಫೋನ್ಗಳಲ್ಲೇ ನನಗೆ ನಮ್ಮೂರ ಮಂದಾರ ಹೋವೆ ಹಾಡು ಬರೀಕ್ಕೆ ಸಿಕ್ಕಿದ್ದು, ಅಮೃತ ವರ್ಷಿಣಿ ಹಾಡು ಬರೀಕ್ಕೆ ಸಿಕ್ಕಿದ್ದು. ಬೆಳಗ್ಗೆ 5:00 ಫೋನ್ ಮಾಡಿದ್ರು ಜಯಶ್ರೀದೇವಿ, ಬೆಳಗ್ಗೆ ನಮ್ಮೂರ ಮಂದಾರ ಹಾಡು, ಅದಕ್ಕೆ ಮುಂಚೆ ಭವಾನಿನೇ ಒಂದು ಚಿತ್ರಕ್ಕೆ ಹಾಡು ಬರೆಸಿದ್ರು, ಆಮೇಲೆ ಅಮೃತ ವರ್ಷಿಣಿ ಹಾಡುಗಳು, ಆಮೇಲೆ ಚಂದ್ರಮುಖಿ ಪ್ರಾಣಸಿಗೆ ಸಂಗೀತ. ಈ ಸಿನಿಮಾ ಹೇಗೆ ಕಾಂಟ್ಯಾಕ್ಟ್ ಹೆಂಗೆ ಶುರುವಾಯಿತು ಅಂತ ನಿಮಗೆ ಈ ಚಿತ್ರರಂಗದ ಸಂಪರ್ಕ ಆಗಿದ್ದು ಹೆಂಗೆ? ನಾನು ಹಂಸಲೇಖ ಸರ್ ಜೊತೆ ಇದ್ನಲ್ಲ, ಹಂಸಲೇಖ ಸರ್ ಜೊತೆಗಿದ್ದು ಹೆಂಗೆ? ಅದು ಅವ್ರು ಹೆಂಗೆ ಸಿಕ್ಕರು? ಮತ್ತೆ ಏನಂದರೆ ನನಗೆ ಈ ಚಕ್ರವರ್ತಿ ಅಯ್ಯಂಗಾರ್ ಅಂತ ಹೇಳಿದ್ದೆ ಅಲ್ವಾ, ಅವರು ಫಸ್ಟ್ ಟೈಮ್ ನನ್ನ ಜಾತಕವನ್ನು ಬರೆದು ಒಬ್ಬರು ಪ್ರೇಮ ಮಾಮಿ ಅಂತ ಒಬ್ಬರನ್ನ ಕಲಿತಿದ್ದೆ. ಅವರು ಅವರ ಚಿಕ್ಕಪ್ಪ ಅವರು, ಅವರು ಚಕ್ರವರ್ತಿ. ಒಂದಿನ ಬಸ್ಸಲ್ಲಿ ಹೋಗುವಾಗ ಏನು ನೋಡಿಬಿಟ್ಟು ನನ್ನ ಮುಖ ನೋಡಿ ಈ ಲಗ್ನ ಅಂತ ಹೇಳಿದರು ಅವರು. ಅದೇನಿದು ಲಗ್ನ? ಲಗ್ನ ಅಂದರೆ ಮದುವೆ, ವಿವಾಹ ಲಗ್ನನೇ ಆಗಿಲ್ವಲ್ಲ. ಹಂಗಲ್ಲಪ್ಪ ರಾಶಿ ಲಗ್ನ ಹಿಂಗೆ ಹಿಂಗೆ ಅಂತೇಳಿ. ನಿಮ್ಗೆ ಎಷ್ಟು ವರ್ಷ ಸರ್ ಆಗ? ಏನು ಆ ಟೈಮಲ್ಲಿ ಅವರು ಬಂದು ಅವರು ನಾನು ಜಾತಕವನ್ನು ಬರೆದು ಆವಾಗ ಅವ್ರು ಹೇಳಿದ್ರು ನೀನು ಹೆಚ್ಚು ಓದಲ್ಲ, ನೀನು ಬರೆಯೋಕ್ ಶುರು ಮಾಡ್ತೀಯ ಅಂತ. ಹೆಚ್ಚು ಓದಲ್ಲ ಬರೆಯೋಕ್ ಶುರು ಮಾಡ್ತೀಯ, ನಿನ್ನ ಜೀವನ ಈ ರೀತಿ ಇರುತ್ತೆ ಅಂತ ಹೇಳಿದರು. ಆನಂತರ ಅವರು ಅರ್ಲಿ ಮಾರ್ನಿಂಗು ಬನ್ನಿ ವೃಕ್ಷನ ಪೂಜೆ ಮಾಡ್ಕೊಬರ್ಬೇಕು ಬಿಫೋರ್ ಸನ್ರೈಸ್ ಅಂತ. ಬಿಫೋರ್ ಸನ್ರೈಸ್ ಎದ್ದು ಬನ್ನಿ ವೃಕ್ಷ ಶಮಿ ವೃಕ್ಷ ಅದನ್ನು 8 ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡ್ಕೊಂಡು ಬನ್ನಿ, ಬಾ ಬಾ ನಿಂಗೆ ಒಳ್ಳೇದು ಅಂತ ಹೇಳಿದರು. ಸುಮ್ಮನೆ ಮಾಡ್ಕೊಂಡು ಬರ್ತಿದ್ದೆ. ಒಂದಿನ ಹಿಂಗೆ ಮನೆಯಲ್ಲಿ ಸ್ವಲ್ಪ ಬಡತನದ ತಾಪತ್ರಯಗಳೆಲ್ಲ ಜಾಸ್ತಿಯಾಗಿ ಆಮೇಲೆ ನಮ್ಮ ತಂದೆಗೆ ಯಾಕೋ ಈ ಕಷ್ಟ ಟಾರ್ಚರ್ ಮಾಡೋಕ್ಕಾಗಲಿ ಅಂತ ಅವರೊಂದು ಊಟ ಮಾಡ್ತಿದ್ದೆ, ತಟ್ಟೆನಲ್ಲಿ ಚಪಾತಿ ಚಟ್ನಿ ಇಟ್ಕೊಂಡ್ರು, ಅದಾಗದು ಹೊಡೆದ್ರು ನನಗೆ ಎಸೆದ್ರು. ಇದು ನಾನು ತುಂಬ ಗರ್ವವಾಗಿ ಹೇಳ್ಕೊತೀನಿ, ಇದನ್ನ ವಿಷಯ ಬೇಸರ ಅಲ್ಲ. ಅದು ಬಂದು ನನ್ನ ಪಕ್ಕಕ್ಕೆ ತಾಕಿ ಗೋಡೆ ಎಲ್ಲ ಚಟ್ನಿಯಾಗಿ ತಟ್ಟೆ ಬೆಂಡಾಗೋಯ್ತು. ಆವಾಗ ಏನಕ್ಕೆ ಅಂದರೆ ದುಡಿಮೆ ಇಲ್ಲ ನಿಮಗೆ, 9ನೇ ಕ್ಲಾಸ್ ದುಡಿಮೆ ಇಲ್ಲ, ಕಷ್ಟ ಏನಿದು ಆ ಸಮಯದಲ್ಲಿ ಪಾಪ ಅವ್ರಿಗೆ ನಂಗೆ ಅರ್ಥ ಆಗುತ್ತೆ. ಏನು ಮಾಡೋದು? ಓಕೆ, ಫಸ್ಟ್ ಮನಸ್ಸಿಗೆ ಬಂತು ಏನೋ ಸಾಧಿಸ್ಬಿಡ್ಬೇಕು ಅನ್ನೋದಕ್ಕೆ ಪರಿಸ್ಥಿತಿ ಸರಿಯಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಹಂಗೆ ಅಂದ್ಕೊಂಡು ನಾನು ಹೋದೆ. ಜೋಬಲ್ಲಿ 35 ಪೈಸೆ ಇದೆ ನನ್ನ ಹತ್ರ, ಆಗ 10 ಪೈಸೆ ಎಲ್ಲ ಇತ್ತು ಚಾಲ್ತಿಲಿ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋದೆ. ಎಲ್ಲಿ ಹೋಗ್ತೀರಾ ಆತ್ಮಹತ್ಯೆ ಮಾಡ್ಕೊಳಕ್ಕೆ? ಹೋದೆ ಇಲ್ಲಿ ನಮ್ಮ ಶಂಕರಮಠ ಶಾರದಾ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲಿ ಕೂತಿದ್ದೀನಿ ಶಾರದಾ ದೇವಿ ಮುಂದೆ ಸುಮ್ಮನೆ ನಮಸ್ಕಾರ ಮಾಡಿಕೊಂಡು. ಆಮೇಲೆ ಈಗ ನನಗೆ ಅದು ತುಂಬ ಖುಷಿ ಅನಿಸುತ್ತೆ, ಆ ನಡೆದಿದ್ದ ವಿದ್ಯಮಾನ ಎಲ್ಲ ಒಂದು ಒಳ್ಳೇದಕ್ಕೆ ಅಂತಾನೆ. ಅಲ್ಲೋಗಿ ಕೂತ್ಕೊಬೇಕು, ಆತ್ಮಹತ್ಯೆ ಮಾಡ್ಬೇಕು, ಏನು ಮಾಡಬೇಕು? ದೇವ್ರ ನಮಸ್ಕಾರ ಮಾಡಿದೆ, ಅಲ್ಲಿ ಕೂತ್ಕೊಂಡಿದ್ದೆ, ಅಲ್ಲೆಲ್ಲ ರೇಡಿಯೋದಲ್ಲಿ ಮತ್ತೆ ಹಾಡು ಕೇಳ್ತಾ ಇದ್ದೆ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಹಾಡು, ಮತ್ತು ನನ್ನ ಇಷ್ಟದ ಹಾಡು. ಅರೆ, ಈ ಹಾಡು ಬರೆದಂಥ ಮಹಾನ್ ಭಾವ ಮ್ಯೂಸಿಕ್ ಡೈರೆಕ್ಟ್ರು ಹಂಸಲೇಖ ಅವರು, ನನ್ನ ಜೀವನದಲ್ಲಿ ಹೇಗೋ ಸಾಯ್ತೀನಿ ನಾನು, ಒಂದು ಸತಿ ಅವ್ರನ್ನ ದೂರದಿಂದ ನೋಡ್ಬಿಡ್ಸುತ್ತ ಹೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾರದಾ ದೇವಸ್ಥಾನದಲ್ಲಿ ಯಾರನ್ನು ಕೇಳಿದೆ ಇಲ್ಲಿ ಎಲ್ಲಿ ಇಲ್ಲೆಲ್ಲ ಹತ್ತಿರ ಹೇಳಿದ್ರು ಅಂತ, ನೋಡಪ್ಪ ಅಲ್ಲೆಲ್ಲೇ ಅವ್ರ ಮನೆ ಅಂತ. ಹೋಗಿದ್ದೀನಿ, ನನಗೆ ಅವ್ರ ಮನೆ ಹತ್ರ ಅಲ್ಲಿ ಕಾಣಲಿಲ್ಲ, ಹೊರಗಡೆ ನೀರು ಹಾಕ್ತಾಯಿದ್ರು ಒಬ್ಬರು ಹೆಂಗಸ ಬೆಳಿಗ್ಗೆ ಇಲ್ಲ, ಒಂದು ಯಾವಾಗ ಒಂದು ಈವ್ನಿಂಗ್ ಇರ್ಬೋದು. ಓಕೆ, ಮತ್ತೆ ಏನು ನಾಳೆ ಬೆಳಗ್ಗೆ ಬರಪ್ಪ ನೀನು, 6 ಗಂಟೆಗೆ ಬಾ, ಅಂದರೆ ಸಾರ್ ಮನೆ ಇದೇನೆ? ಹೌದು ಇದೇನೆ. ಬೆಳಗ್ಗೆ 6 ಗಂಟೆಗೆ ಬಾ ನೀನು, ನಿಂಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರು. ಸರಿ, ಇಂದ
ಸಾಯೋ ನಿರ್ಧಾರ ಕಟ್ಟಾಗಿ ಹೋಯ್ತು, ಮರ್ತೆ ಹೋಯ್ತು ನನಗೆ, ಸಾಯ್ಬೇಕನ್ನೋದು ಮರ್ತೆ ಹೋಯ್ತು. ವಾಪಸ್ ಮನೆಗೆ ಹೋಗಿದ್ದೆ, ಮನೆಗೆ ಹೋದೆ ವಾಪಸ್, ಇನ್ನೆಲ್ಲ ಹೋಗ್ಲಿ ಮನೆಗೆ ಹೋದ ತಕ್ಷಣ ಅಪ್ಪಂಗೆ ತುಂಬಾ ಫೀಲ್ ಆಗ್ಬಿಟ್ಟಿತ್ತು, ಅಯ್ಯೋ ನಂಗಾಯ್ತಾನಂತ. ಆ ಪ್ರೀತಿ ಇದೆಯಲ್ಲ, ಅವ್ರು ತೋರಿಸಿದ ಕೋಪಕ್ಕಿಂತ ಒಂದು ಕೋಟಿ ಪಾಲು ದೊಡ್ಡದು ಅಪ್ಪನ ಪ್ರೀತಿ. ಅಟ್ ಪ್ರೆಸೆಂಟ್ ನಂಗೆ ಅಮ್ಮ ಅಪ್ಪ ಸ್ವರ್ಗದಲ್ಲಿದ್ದಾರೆ, ಬಟ್ ನನ್ನ ಸುತ್ತಾನೆ ಇದ್ದಾರೆ. ಆಮೇಲೆ ಅವ್ರು ತೋರಿಸಿದ ಪ್ರೀತಿಯಿಂದ ಅವ್ರು ತೋರಿಸಿದ ಕೋಪ ಬೇಜಾರು ಮರ್ತೋಯ್ತು, ಅಮ್ಮನಿಗೆ ಎಲ್ಲರಿಗೂ ಎಲ್ಲ ಆಗೋಯ್ತು. ಮಾನ್ಯ ದಿನ ಬೆಳಗ್ಗೆದಿಲ್ಲ, ನನಗೇನೋ ಏನೋ ಸಾಧನೆ ಮಾಡ್ತೀನಿ ಅಂತಾರೆ, ಯಾಕೆ ನೋಡ್ತೀನಲ್ಲ ಗುರುಗಳನ್ನ. ಆವಾಗ ಸಾಯೋಕ್ಕೆ ಮುಂಚೆ ನೋಡಬೇಕು ಅಂತಿದ್ದ ಅವನು, ಅವ್ರನ್ನ ನೋಡೋಕ್ಕೆ ಅಂತ ಹೋದೆ. ಅವ್ರ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ ಈಗಲೂ, ಆವಾಗ ಇನ್ನೂ ದಟ್ಟವಾಗಿತ್ತು ಆ ಪಾರ್ಕಲ್ಲಿ. ಬೆಳಗ್ಗೆ ಒಂದು 5 ಕಾಲಿಗೆ ನಿಂತಿದ್ದೀನಿ, ಮಳೆ ಬರ್ತಾ ಇದೆ, ಮಳೆ ನೆನ್ಕೊಂಡು ಈಗ ನಿಂತಿದ್ದೀನಿ ಆಚೆ ಕಡೆ. ಈಗ ಮತ್ತೆ ನೀರು ಹಾಕ್ತಾ ಇದ್ರೆ ಅಜ್ಜಿ, ಆಮೇಲೆ ಅವರು ಏನಪ್ಪ ಏನಿಲ್ಲಿ ಯಾರಪ್ಪ ನೀನು ಆಗ್ಲಿಂದ ನಿಂತಿದ್ಯಾ? ಅಮ್ಮ ನಮಸ್ಕಾರ, ನೆನ್ನೆ ಬಂದಿದ್ನಲ್ಲ ನಾನು. ಓ ನೀನಾ, ಸರಿ ಸರಿ, ಏನಪ್ಪ ಅಲ್ಲಿ ಚಳಿಲಿ ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ಯಾ? ಬಾ ಈ ಕಡೆ ಒಳಗಡೆ ಬಾ. ಇಲ್ಲ ಸಾರ್ ಒಂದು ಸರಿ ನೋಡ್ಬೋದಾ? ಇರು ಬರ್ತಾರೆ ಇರಪ್ಪ. ಕರೆಕ್ಟಾಗಿ 6 ಗಂಟೆಗೆ ವೈಟ್ ಪ್ಯಾಂಟ್, ವೈಟ್ ಶರ್ಟ್, ವೈಟ್ ಸ್ಲಿಪ್ಪರ್ಸ್ ಅಲ್ಲಿಂದ ಮನೆಯೊಳಗಿಂದ ಬಂದರು ಇವರು. ಅಚೆ ಅವ್ರನ್ನ ನೋಡಿದ ತಕ್ಷಣ ನಂದು ಕಿತ್ತೋಗಿದ್ದ ಹವಾಯಿ ಚಪ್ಪಲಿ ಮೂರು ಪಿನ್ ಹಾಕೊಂಡಿದ್ದೆ ಅದಕ್ಕೆ, ಅದನ್ನ ಅಲ್ಲಿ ದೂರದಲ್ಲಿ ಬಿಟ್ಬಿಟ್ಟು ಬಂದು ಅವ್ರ ಕಾಲು ನಮಸ್ಕಾರ ಮಾಡಿದೆ. ನಾನು ಹೇಳ್ತಾ ಇರೋದು ಪೀಕ್ ಟಾಪಲ್ಲಿ ಇದ್ದ ಆ ಟೈಮ್ ಅದು ಅವರು ಹಾಗೆ ಬಂದು ಅವ್ರ ಕಾಲು ನಮಸ್ಕಾರ ಮಾಡಿದೆ. ನೋಡಿದ್ರು ಒಂದು ನಿಮಿಷ, ಏ ಯಾರು ನೀನು, ಏನು ಕೆಲಸ ಮಾಡ್ತೀಯ? ಯಾರು ನನ್ನ ಹೆಸರು ಹೇಳಿದೆ, ಏನು ಕೆಲಸ ಮಾಡ್ತೀಯ ಅಂದರು. ನನಗೆ ಏನು ಹೇಳಬೇಕು ಕೆಲಸ? ಸರ್ ನಾನು ಹಾಡು ಬರೀತೀನಿ, ಟ್ಯೂನ್ ಎಲ್ಲ ಮಾಡ್ತೀನಿ. ಎಷ್ಟು ಧೈರ್ಯ ಬೇಕು ಹೇಳೋಕ್ಕೆ? ಅದು ಹೇಳ್ಬಿಟ್ಟಿದ್ದೀನಿ. ಹಾಂ ಏನಾಗ್ಬೇಕು ಸರ್? ನಿಮ್ಮ ಹತ್ರ ನಾನು ಶಿಷ್ಯ ಆಗ್ಬೋದಾ, ಅಸ್ಟೆಂಟ್ ಆಗ್ಬೋದಾ? ಸರಿ ನೀವು ಬಾ ಸ್ಟುಡಿಯೋಗೆ ಅಂದ್ಬಿಟ್ಟು ಅಂಬಾಸಡರ್ ಕಾರ್ ಹತ್ಕೊಂಡು ಹೊರಟ್ಬಿಟ್ರು. ಅವ್ರು ಹೋದ್ಮೇಲೆ ನಾನು ಇವ್ರಿಗೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿಬಿಟ್ಟು, ಅಮ್ಮ ತುಂಬ ಥ್ಯಾಂಕ್ಸ್, ನೀವು ಪರಿಚಯ ಮಾಡಿಕೊಟ್ರಿ. ಅವ್ರ ಸ್ಟುಡಿಯೋ ಅಂತಂದ್ರಲ್ಲ, ಯಾವ ಫೋಟೋ ಸ್ಟುಡಿಯೋಗೆ ಹೋಗಬೇಕು? ಏ ಫೋಟೋ ಸ್ಟುಡಿಯೋ ಅಲ್ಲಪ್ಪ, ಸಂಕೇತ್ ಸ್ಟುಡಿಯೋಗೆ ಹೋಗು, ರೆಕಾರ್ಡಿಂಗ್ ಸ್ಟುಡಿಯೋ ಅದು. ಅಲ್ಲಿ ತನಕ ನಾನು ರೆಕಾರ್ಡಿಂಗ್ ಸ್ಟುಡಿಯೋನೇ ನೋಡಿರಲಿಲ್ಲ, ಸಂಕೇತ್ ಸ್ಟುಡಿಯೋ. ಓ ಹೌದಾ, ಸರಿ. ಆಮೇಲೆ ಅಮ್ಮ ನಿಮ್ಮ ಹೆಸರೇನು? ನನ್ನ ಹೆಸರು ಶಾರದಮ್ಮ ಅಂದು. ಹಂಸಲೇಖ ಅವರ ಅತ್ತೆ, ಲತಾ ಹಂಸಲೇಖ ಅವರ ತಾಯಿ. ಅಲ್ಲಿ ನಾನು ಕನೆಕ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಡ್ಕೊಂಡು ಬಂದೆ ಮನೆಗೆ. ಇನ್ನೂ 35 ಪೈಸೆ ಜೋಬಲ್ಲೇ ಇತ್ತು. ಕಾಣ್ ಕಾಯ್ನಿಂಗ್ ಹಾಕ್ಕೊಂಡು ಅಲ್ಲಿಂದ ಟ್ಯೂನ್ ಮಾಡ್ಕೊಂಡು ಮನೆಯವ್ರಿಗೆ ಬಂದೆ. ಅವಾಗ ಯೋಚನೆ ಮಾಡಿದೆ, ಸಾಯಿ ಕೊರ್ಟವನು ಒಂದು ಶಾರದಮ್ಮ ದೇವಸ್ಥಾನ ಮುಂದೆ ಕೂತಿದ್ದೀನಿ. ಹಂಸಲೇಖ ಅವ್ರ ಹತ್ತಿರ ಶಾರದಮ್ಮ, ಎಲ್ಲಿಂದ ಎಲ್ಲಿ ಕನೆಕ್ಷನ್, ಏನೋ ಇದೆ ಅನ್ಸಿದ ಕ್ಷಣದಿಂದ ಒಂದು ನಿರ್ಧಾರ ಮಾಡಿಕೊಂಡೆ. ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಮನುಷ್ಯಂಗೆ ಸಾಯಬೇಕು ಅನಿಸುತ್ತೆ, ಬಟ್ ಬೇಡ, ಸಾಯಬೇಕು ಅಂತ ನೀವು ತಗೊಳ್ಳೋ ಒಂದು ಧೈರ್ಯದ 10% ಇದ್ದರೆ ಅದ್ಭುತವಾಗಿ ಬದುಕಿಬಿಡಬಹುದು ಅಂತ ತುಂಬ ಜನ ಹೇಳಿದ್ದಾರೆ. ನಮ್ಮ ಅನುಭವಕ್ಕೂ ಬರುತ್ತೆ. ನಡಿ ಅದೇನಿದೆ ನೋಡೋಣ, ಫೇಸ್ ಮಾಡಿ ಹೋಗೋಣ. ಸಮಸ್ಯೆಗಳನ್ನು ಟ್ರೇಸ್ ಮಾಡ್ಕೊಂಡು ಹೋಗಬೇಡ, ಫೇಸ್ ಮಾಡ್ಕೊಂಡು ಹೋಗು. ಗ್ರೇಸ್ ಖಂಡಿತ ಸಿಗುತ್ತೆ, ಗ್ರೇಸ್ ಖಂಡಿತ ಸಿಗುತ್ತೆ ಅಂತ ಒಂದು ನಿರ್ಧಾರ ಬಂತು. ಅಲ್ಲಿಂದ ಮನೆಗೆ ಖುಷಿ ಖುಷಿಯಾಗಿ ಬಂದೆ, ಸ್ವರ್ಗ ಸಿಕ್ಬಿಡ್ತು ಅಂತ. ಆಮೇಲೆ ಸ್ಟುಡಿಯೋಗೆ ಹೋದೆ, ಅಲ್ಲಿಂದ ಮಿಕ್ಕಿದ್ದು ಆ ವಾತಾವರಣದಲ್ಲಿದ್ದೆ. ಹೀಗೆ ಇದೆಲ್ಲ ಆಯಿತು. ಅದು ಎಲ್ಲಿವರೆಗೆ ಕರ್ಕೊಂಡು ಬಂತು ನಾನು ಅಂದರೆ, ಯಾರನ್ನೆಲ್ಲ ನಾನು ಕೇವಲ ಬರೀ ಒಂದು ಈ ಪ್ರಜಾಮತ, ವನಿತಾ ಇಂಥ ಪುಸ್ತಕದ ಮುಖಪುಟದಲ್ಲಿ ನೋಡ್ತಿದ್ನೋ ಅಂಥ ಮಹಾತಾಯಿ ಎಸ್ ಜಾನಕಿ ಅಮ್ಮ ನನ್ನ ಮತ್ತೊಬ್ಬ ತಾಯಿ ಥರ ಆದರು. ಬರೀ ಧ್ವನಿ, ನಮ್ಮ ಅಪ್ಪ ಅಮ್ಮನ ಬಾಲ್ಯದಲ್ಲಿ ಅಪ್ಪ ಅಮ್ಮನ ಧ್ವನಿ, ಒಡಹುಟ್ಟಿದ ಧ್ವನಿ ಬಿಟ್ಟರೆ ಹೆಚ್ಚು ಕೇಳಿದ್ದೆ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯನ ಧ್ವನಿ. ಅಂಥ ಮಹಾನ್ ಭಾವರು ನನ್ನ ತಂದೆ ಸ್ಥಾನದಲ್ಲಿ ಬಂದರು, ಬಾಲಮುರುಳಿಕೃಷ್ಣ ಅವರು, ಜಯಸುದಾಸ್ ಅವರು, ಪಿ ಸುಶೀಲಮ್ಮ, ಪಿ ಬಿ ಶ್ರೀನಿವಾಸ ಅವರು, ಇದು ಹಾಗೆ ಬೆಳೆದು 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 ನಮ್ಮೂರ ಒಂದರ ಹಾಡು ಬರೆಯೋ ವೇಳೆಗೆ ಇಳೆಯರಾಜ ಅವರು, ಅಲ್ಲಿಂದ ಎ ಆರ್ ರೆಹಮಾನ್ ಅವರು. ಇದು ಹೇಗೆ ಬಂತು ಅಂದರೆ, ಇವತ್ತು 150 ಕ್ಕಿಂತ ಹೆಚ್ಚು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಹಾಡು ಬರೆದು ನಾನೇ ಮ್ಯೂಸಿಕ್ ಮಾಡಿದಾಗಲೂ ಅದರಲ್ಲಿ ರಾಜ್ಕುಮಾರ್ ಅವರು ಹಾಡಿ, ಎಸ್ ಪಿ ಬಿ ಹಾಡಿ, ಎಲ್ಲ ದಿಗ್ಗಜರು ಹಾಡಿ, ಈ ಥರ ಎಲ್ಲ ಒಂದು ಬಂದಾಗ ಅಲ್ಲೇ ನನಗೊಂದು ಅರ್ಥ ಆಗ್ತಾ ಮತ್ತೆ, ಏನಿದು 44 ಸಿನಿಮಾ ಹಾಡು ಬರೆದು ಒಂದು ಹಿಟ್ ಆಗದೇ ಇದ್ದಾಗ ನಾಳೆ ಬೆಳಗ್ಗೆ ಹೆಂಗೆ ಬದುಕು ಅಂತ ಗೊತ್ತಿಲ್ಲದಿರುವಾಗ ನಮ್ಮೂರ ಮುಂದರವೆ 45th ಮೂವಿ, ಅಮೃತ ವರ್ಷಿಣಿ 54th ಮೂವಿ, ಆಮೇಲೆ ಬಂದಾಗ 45, 54, ಅದೇನೋ ಎಲ್ಲೋ ದೇವರ ಸಂಖ್ಯಾಶಾಸ್ತ್ರ, ಅದು ದೇವರ ಸಂಖ್ಯಾಶಾಸ್ತ್ರ. ಈಗೆಲ್ಲ ಬಂದು ಅಲ್ಲಿಗೆ ಅರ್ಥ ಆಗ್ತಾ ಬಂತು, ಯಾವುದೇ ಒಂದು ಯಶಸ್ಸು ಬರಬೇಕು ಅಂದರೆ ಅದರಿಂದ ಒಂದಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಯಾವುದು ಕ್ವಾಲಿಫಿಕೇಷನ್? ನಿನ್ನ ಕೂಡ ಸ್ಟ್ರಗಲ್ಲು, ನೀನಾಗಿ ಮಾಡ್ಕೊಳ್ಳೋ ಹುಚ್ಚಾಟ, ಸ್ವಯಂ ಕೃತಾಪರಾಧ ನಿನ್ನ ಕ್ವಾಲಿಫಿಕೇಷನ್ ಆಗಲ್ಲ, ತಾನಾಗಿ ಬರೋ ಕಷ್ಟ ನಿನ್ನ ಕ್ವಾಲಿಫಿಕೇಷನ್ ಆಗುತ್ತೆ.
ನೀನಾಗಿ ಮಾಡ್ಕೊಳ್ಳೋವಂಥ ಮುಟ್ಟಾಳತನ ನಿಂಗೆ ಕ್ವಾಲಿಫಿಕೇಷನ್ ಆಗಲ್ಲ, ತಾನಾಗಿ ಆಗುವಂಥ ನೋವು ನಿಂಗೆ ಕ್ವಾಲಿಫಿಕೇಷನ್ ಆಗಲ್ಲ. ಇದರಲ್ಲಿ ಒಂದು ಹೇರ್ಲೈನ್ ಡಿಫ್ರೆನ್ಸ್ ಇದೆ ಅಂತ ಅನ್ಕೊಳ್ತೀನಿ. ತಾನಾಗೆ ಮಾಡ್ಕೊಳ್ಳುವಂಥ ಹುಚ್ಚ, ತಾನಾಗೆ ಬರುವಂಥ ಸಮಸ್ಯೆಗಳು ನೀನು ಫೇಸ್ ಮಾಡಿದಾಗ ಅದು ಕ್ವಾಲಿಫಿಕೇಷನ್ ಆಗುತ್ತೆ. ನೀವಾಗೆ ನಮ್ಮ ಅರಿವನ್ನು ಮುಟ್ಟಾಳತನಕ್ಕೆ ತಿರುಗಿಸ್ಕೊಂಡು ಅವಿವೇಕತನದಿಂದ ಏನಾದರೂ ಮಾಡಿಕೊಂಡ್ರೆ ಅದು ಕ್ವಾಲಿಫಿಕೇಷನ್ ಆಗಲ್ಲ. ಇದನ್ನೆಲ್ಲ ನಾವು ಹಣೆ ಬರದ ಮೇಲೆ ಹೊರಿಸಬಾರದು. ಅರಿವು ಇಲ್ಲಿದೆ, ಹಣೆ ಬರ ಇಲ್ಲಿದೆ, ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ, ಡಿಸ್ಟೆನ್ಸ್ ಇದೆ. ನಿಮ್ಮ ವ್ಯಾಪಾರದ ಜೇಬು ಇಲ್ಲೇ ಇದೆ, ಹೃದಯ ಅಲ್ಲೇ ಇದೆ. ವ್ಯಾಪಾರ ಬೇರೆ, ಹೃದಯ ಬೇರೆ, ಹತ್ರ ತಾನೇ ಇರುತ್ತೆ, ಬೇರೆ ಬೇರೆ ಬೇರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು. ಸೊ ಹಾಗಾಗಿ ಈ ಒಂದು ಸೂಕ್ಷ್ಮತೆಗಳ ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿಂದೆಲ್ಲ ಸರಿ ಹೋಗುತ್ತೆ. ಆ ನಂತರದಲ್ಲಿ ಅವಕಾಶ ಸಿಗ್ತಾ ಬಂತು, ದೇವರು ಅನುಗ್ರಹ ಮಾಡ್ದ. ಹೀಗೆ 3,000 ನೀವು ಲೆಕ್ಕ ಮಾಡಿಲ್ಲ, ಅವೆಲ್ಲ ಹಾಡುಗಳು ಬರಿತಾ ಇದ್ದೀನಿ. ಇನ್ನು ರಾಜ್ಯ ಪ್ರಶಸ್ತಿಗಳು, ಪ್ರಶಸ್ತಿ ಅದು ಇದು ಭಗವಂತ ಏನೋ ಕೊಟ್ಟ ಎಲ್ಲ ಒಂದು ಆಶೀರ್ವಾದ ಅಂದ್ಕೊಂಡು ಇತ್ತೀಚೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಅವರ ಒಂದು ಪ್ರಶಸ್ತಿ ಎಲ್ಲ ಕೊಟ್ಟರು. ಎಲ್ಲ ತೆಗೆದು ಅಟ್ಟದ ಮೇಲೆ ಇಟ್ಬಿಟ್ಟು ಸಿಂಪಲ್ ಆಗಿರ್ತಾ ಇದೆ. ಆದರೆ ಅಟ್ಟದ ಮೇಲೆ ಇಡೋಕ್ಕೆ ಒಂದು ದಿಟ್ಟ ನಿರ್ಧಾರ ಬೇಕು. ನಿಜ ಸರ್. ಆದರೆ ನಾನು ಮತ್ತೆ ನನಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹಂಸಲೇಖ ಸರ್ ಹತ್ರ ಹೇಳ್ಬಿಟ್ರಲ್ಲ ನಾನು ಹಾಡು ಬರಿತೀನಿ ಟ್ಯೂನ್ ಮಾಡ್ತೀನಿ ಅಂತ ಹೇಳ್ಬಿಟ್ರಲ್ಲ, ಅದು ಅಭ್ಯಾಸ ಇತ್ತ ಆಗ ಆ ಟೈಮಲ್ಲಿ? ನಾನು ಮಾಡ್ತಿದ್ದೆ ಚಿಕ್ಕ ವಯಸ್ಸಿನಲ್ಲೂ. ನನಗೆ ಬಾಲ್ಯದಿಂದಲೂ ರಾಘವೇಂದ್ರ ಸ್ವಾಮಿಗಳು ನನಗೆ ತುಂಬ ಅಟ್ಯಾಚ್ಮೆಂಟ್ ಇರೋ ಅಜ್ಜ. ಅಜ್ಜ ತುಂಬ ದೋಸ್ತವರು, ಹಾಗಾಗಿ ಅವ್ರ ಮೇಲೆ ತುಂಬ ಹಾಡುಗಳು ಬರೆಯೋದು, ಕಂಪೋಸ್ ಮಾಡೋದು ಮಾಡ್ತಿದ್ದೆ. ಮತ್ತು ಅಮ್ಮ ಹಾಡ್ತಿದ್ದಿದ್ದರಿಂದ ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಇತ್ತು. ಅದು ಹಾಗೇ ನಡೀತು. ಈಗ ಪತ್ನಿನೂ ಹಾಡ್ತಾಳೆ, ಅದು ಅದು ಒಂದು ಭಗವಂತ ಕೊಟ್ಟ ಗಿಫ್ಟ್, ಒಂದು ಒಂದು ಅನುಗ್ರಹ ಅದು. ಸೊ ಈ ಹಾಡುಗಾರಿಕೆ ಸಂಗೀತದ ವಾತಾವರಣದಲ್ಲಿ ಇದ್ದಿದ್ದರಿಂದ ಮೊದಲಿಂದನೂ ಅದರದ್ದು ಒಂದು ಸ್ವಲ್ಪ ಸೆಳವು ಸೆಳೆತ ಸೆಳೆತ ಸೆಳವು ಸೆಳೆತ ಎರಡೂ ಇತ್ತು. ಇವ್ರ ಮುಂದೆ ಧೈರ್ಯವಾಗಿ ಹೇಳ್ಬಿಟ್ಟ, ಅಲ್ಲಿ ಹೋಗಿ ನೋಡ್ತೀನಿ, ಫುಲ್ಲು 120 ಜನ ಆರ್ಕೆಸ್ಟ್ರಾ, ಏನು 40 ಜನ ವೈಲಿನ್ ಪ್ಲೇಯರ್ಸು, ಒಂದು 6 ಜನ ಹೆಣ್ಮಕ್ಳು ಹಾಡ್ತಾಯಿದ್ರೆ ತಬಲಾ ಡೋಲಕ್ಕು ಗಿಟಾರ್ ಕೀಬೋರ್ಡ್ ಎಲ್ಲ. ಇನ್ನು ಮಹೋತ್ಸವ ನೋಡ್ತಾ ಇದ್ದೀನಿ ನಾನೊಂದು ಚಿಕ್ಕ ಟೇಪ್ ರೆಕಾರ್ಡ್ ನೋಡಿದವನು, ದೊಡ್ಡ ಆರ್ಕೆಸ್ಟ್ರಾ ನೋಡಿದ್ದೀನಿ. ಹೇಗೆ ಅಂತ ಅಲ್ಲಿಂದ ಒಂದು ವರ್ಷ ಸತತವಾಗಿ 24 ಗಂಟೆ ಅವ್ರ ಜೊತೆ ಶಿಷ್ಯವೃತ್ತಿ ಆ ಥರ ಮಾಡ್ಕೊಂಡು ಯಾವಾಗಲೂ ಮನೆಗೆ ಹೋಗ್ತಿದ್ದೆ, ಯಾವಾಗಲೂ ಬರ್ತಿದ್ದೆ. ಮನೇಲೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ನಿಬಂಧನೆ ತುಂಬ. ಹೆಂಗ್ ಗೊತ್ತಾ, ಹೊರಗಡೆ ಹೋಗ್ತಾನೆ ಹುಡುಗ ಅಂದ್ರೆ ಮನೆಗೇನು ಸಂಪಾದನೆ ಮಾಡ್ಕೊಂಡ್ಬರ್ತಾನೆ ಅಂದಿತ್ತಲ್ವಾ. ಆ ಒಂದು ವರ್ಷ ಕಾಲ ಏನಿಲ್ಲ. ಆಮೇಲೆ ನನ್ನನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ಮೇಲೆ ಅವ್ರ ಒಂದು ದಿವಸಕ್ಕೆ 25 ರೂಪಾಯಿ ಸಂಬಳ ಕೊಡೋಕೆ ಶುರು ಮಾಡಿದ್ದೆ. ನಾ 25 ರೂಪಾಯಿ ತಗೊಂಡು ಹಂಗೆ ಮನೆಗೆ ಕೊಡ್ತಿದ್ದೆ. ಬೆಳಗ್ಗೆ ಅದರಲ್ಲ 5 ರೂಪಾಯಿ ಇಸ್ಕೊಂಡೋಗ್ತಿದ್ದೆ, ರಾತ್ರಿ 25 ಕೊಟ್ಟು ಬೆಳಗ್ಗೆ 5 ರೂಪಾಯಿ ತಗೊಂಡು ಹೋಗಿ. 5 ರೂಪಾಯಿ ನೀವು ಹೆಂಗಿದ್ರು ನಡ್ಕೊಂಡು ಬರ್ತಾ ಇದ್ರಿ, 17 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ದೆ. ಈ 5 ರೂಪಾಯಿ ಎಲ್ಲ ಕುಡಿಸಿಟ್ಟು ಹಾರ್ಮೋನಿಯಂ ಫೀಸ್ ಕಟ್ಟಬೇಕಲ್ಲ. ಆಗ ನಾನು ಒಂದು ಹಾರ್ಮೋನಿಯಂ ತೊಗೊಂಡು ಸಿಂಗಲ್ ರೀಡ್ ಹಾರ್ಮೋನಿಯಂ, ಅದರಲ್ಲಿ ತುಂಬ ವೆರೈಟೀಸ್ ಇದೆ, 100 ವೆರೈಟಿ ಇದೆ. ಸಿಂಗಲ್ ರೀಡ್ ಹಾರ್ಮೋನಿಯಂ ಒಂದು ನಾ ತೊಗೊಂಡು ದೊಡ್ಡ ನನಗೇನೋ ಅಚೀವ್ಮೆಂಟ್ ಥರ, ಫಸ್ಟ್ ಹಂಸಲೇಖ ಅವ್ರ ಮನೆಗೆ ಹೋಗಿ ಅವ್ರ ಕೈಯಲ್ಲಿ ನುಡಿಸಿಸಿ ಅವ್ರ ಕೈಯಿಂದ ಗಿಫ್ಟ್ ಥರ ತೊಗೊಂಡು, ಏಯ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಣ ನೀನು, ಚೆನ್ನಾಗಿ ಬರೀಬೇಕಣ ನೀನು ಅಂತ ಆಶೀರ್ವಾದ ಮಾಡಿಕೊಟ್ರು. ಅದನ್ನು ತೊಗೊಂಬಿಟ್ಟು ಇಡೀ ಪ್ರಾಕ್ಟೀಸ್ ಮಾಡ್ತೀನಿ. ಅಂದರೆ ನೀವು ಏನೇ ಮಾಡಿದರೂ ಕೂಡ ಇಮೋಷ್ನಲಿ ವೆರಿ ಮಚ್ ಕನೆಕ್ಟೆಡ್ ವಿತ್ ಎವ್ರಿಥಿಂಗ್. ಯಾ ವಿತ್ ಎವ್ರಿಥಿಂಗ್ ಅಲ್ಲ, ಆ ಎಮೋಷನ್ಸೇ ನನ್ನ ಜೀವನದ ಸಾಮರ್ಥ್ಯವೂ ಹೌದು, ದೌರ್ಬಲ್ಯವೂ ಹೌದು. ಅನೇಕ ವಿಷಯಗಳಲ್ಲಿ ಎಮೋಷನ್ಸೇ ಹಂಗೆ ಅದು ಮಾಡಿದ್ರು. ನನಗೆ ಈ ಪ್ರಮೋಷನ್ ಬಗ್ಗೆ ಚಿಂತನೆ ಇಲ್ಲ, ಯಾಕೆಂದರೆ ಏನಂತಾರೆ, ಇಡೀ ಖಗೋಳವನ್ನೇ ಬೆಳಗೋ ಸೂರ್ಯನಿಗಿಲ್ದಿರೋ ಪ್ರಮೋಷನ್ನು ನಾವು ಯಾವ ಸಿನಿಮೆಯವರು, ಅವನು ಪರ್ಮಿಷನ್ ಇಲ್ಲದೆ ಏನೂ ಆಗಲ್ಲ ಅಂದಮೇಲೆ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ಎಮೋಷನ್ಸ್ ಹೆಂಗಾಗೋಯ್ತು ಅಂದರೆ, ಈ ತುಂಬ ಅಟ್ಯಾಚ್ಮೆಂಟ್ ಬರೋದಕ್ಕೆ ಕಾರಣ ಇದ್ದಂಥ ಒಂದು ಇದು ತನ ಅಂತ ಕರೀತಾರೆ. ಆಯ್ತಾ, ಮಗುತನ, ತಾಯಿತನ, ಪತ್ನಿತನ, ಪತಿತನ, ಈ ತನಗಳೆಲ್ಲ ಇದೆಯಲ್ಲ, ಅದು ಒಂದು ತುಡಿತಾ ಇದೆ ಅದರಲ್ಲಿ. ಖಂಡಿತ ಖಂಡಿತ ಖಂಡಿತ. ಹಾಗಾಗಿ ಆ ಎಮೋಷ್ನಲಿ ಅಟ್ಯಾಚ್ ಆಯಿತು. ಹಾಗಾಗಿ ನೋಡಿ, ಒಬ್ಬ ಅಪರಿಚಿತ ಸ್ನೇಹಿತರು ಸಿಕ್ಬಿಟ್ಟು ಹಲೋ ಅಂದಿರ್ತಾರೆ, ಇನ್ನೊಂದು ದಿನ ಸಿಕ್ಬಿಟ್ಟು ಅವ್ರು ಹಲೋ ಅನ್ಲಿ ಅಂದ ತಕ್ಷಣ ಹೊರಟ್ ಆಗುತ್ತೆ, ಅಯ್ಯೋ ಯಾಕೆ ಅಂತ. ಇದು ಓವರ್ ಆಗೋಯ್ತು ಯಾವಾಗ, ನನ್ನ 20 ವರ್ಷ ಮುಂಚೆ ಅತಿ ಆಗೋಯ್ತಿವಲ್ಲ, ಓ ಸರಿ ಇಲ್ಲ ಅಂಥೇಳಿ ಆಮೇಲೆ ಕಂಟ್ರೋಲ್. ರಾಜ್ಕುಮಾರ್ ಸರ್ ಹತ್ರ ತುಂಬ ಸಮಯ ಅಂದರೆ ಒಂದು 14-15 ವರ್ಷ ಸತತ ಒಡನಾಟ ಅವ್ರ ಹತ್ರ, ಅಷ್ಟೇ ವಿಷ್ಣು ಸರ್ ಹತ್ರ. ಅವಾಗೆಲ್ಲ ಮಾತಾಡುವಾಗ ಅಲ್ಲಿಂದ ಬಂದಿದ್ದು ನನಗೆ ಅರ್ಥ ಆಗಿದ್ದು, ಕಲ್ತ್ಕೊಂಡಿದ್ದೇನೆಂದರೆ, ನಿನ್ನ ದೇಹವನ್ನು ನೀನು ಸದಾ ದಂಡಿಸ್ಕೋಬೇಕು, ನಿನ್ನ ಅಹಂಕಾರವನ್ನು ನೀನು ಖಂಡಿಸ್ಕೋಬೇಕು.
ಆವಾಗ ಮಾತ್ರ ಮನುಷ್ಯ ಒಂದು ಗಟ್ಟಿತನದಲ್ಲಿರ್ತಾನೆ. ಇದನ್ನು ನಾನು ತುಂಬ ಜನಗಳ ಹತ್ರ ಕಲ್ತ್ಕೊತಾ ಬಂದೆ. ಅವರೆಲ್ಲರ ಗುಣ ಸ್ವಭಾವಗಳು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಸರ್, ಮತ್ತು ಎಸ್ ಪಿ ಬಿ ಅವರು, ಇಳೆಯರಾಜ್ ಅವರು, ಎಲ್ಲರ ಹತ್ರ ಭಿಕ್ಷೆ ಅದು. ನಾನು ಹೇಳಿದ್ನಲ್ಲ ಚೆಲ್ಲಾಡುತ್ತೆ ಅಂತ, ಆ ಗುಣಗಳು ಚೆಲ್ಲಾಡಿದ್ದನ್ನು ಗುಡಿಸ್ಕೊಂಡು 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 ಗುಡ್ಡೆ ಹಾಕ್ಕೊಂಡು ಅದನ್ನ ಇಟ್ಕೊಂಡು ನಾವೇನೋ ಕೋಟೆ ಕಟ್ಕೊಂಡು ಓಹೋ ಹೋ ಅಂತ. ಯಾರೋ ನಿನ್ನ ಮೇಲೆ ಕಲ್ಲುಗಳು ಎಸೆದ್ರೆ ಅದ್ರ ಮೇಲೆ ಕೋಟೆ ಕಟ್ಕೋತೀನಿ ಅಂತಾರಲ್ಲ ಆ ಥರ. ಅಲ್ಲ, ಗುಡಿಸೋಕ್ಕೂ ಕೂಡ ಗುಡ್ ಹಾರ್ಟ್ ಇರಬೇಕಾಗತ್ತೆ, ಅದು ಅನಿವಾರ್ಯ. ನೀನು ಈಗಾಗಲೇ ಹೇಳಿದ್ರಿ ಅನಿವಾರ್ಯ ನಮ್ಮ ಕೈಯಲ್ಲಿ ಅಂತ ನೀವು ಹೇಳಿದ್ರಿ. ಮೊನ್ನೆ ಹಂಗೆ ಒಂದು ತಮಾಷೆ ಆಯಿತು, ಮಂತ್ರಾಲಯಕ್ಕೆ ಹೋದ್ವಿ, ಓಕೆ, ಅಲ್ಲೆಲ್ಲ ಗುಡಿಸ್ಬಿಟ್ಟು ಬಂದ್ವಿ ಎಲ್ಲ, ಎಲ್ಲ ಗುಡಿಸ್ತಾ ಇದ್ರು, ಖುಷಿ ಆಯಿತು. ತಗೊಂಡೊಂದಷ್ಟು ಜನ ಗುಡಿಸೋಣ ಅಂತ ಇಷ್ಟೇ ಜಾಗ ಗುಡಿಸಿದ್ದು ನಾನು. ಏನೋ ಆನಂದ ಗೊತ್ತಾ, ಆ ಥರ ನಮ್ಮ ಎದೆಯ ಅಂಗಳವನ್ನು ಗುಡಿಸ್ಕೋತಾ ಬಂದರೆ, ನಮ್ಮ ಮನಸ್ಸುಗಳನ್ನ ಗುಡಿಸ್ಕೋತಾ ಬಂದರೆ ಏನು ಬೇಕೋ ನುಡಿಸ್ಕೋತಾ ಬರ್ಬೋದು ಜೀವನದಲ್ಲಿ. ಫ್ಯಾಕ್ಟ್ ನಿಜ ಸರ್. ನೀವು ನಾನು ಅದೇ ಹೇಳ್ತಾ ಇದ್ದೆ, ನೀವು 180 ರೂಪಾಯಿ ಅಥವಾ 200 ರೂಪಾಯಿ ಸಂಬಳ ತಗೊಳ್ಳೋದಾಗಿದ್ದಾಗಲೂ ಕೂಡ ನೀವು ಅದರಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ಮುಡುಪಾಗಿಡ್ತಾ ಇದ್ರಿ. ಹೌದಲ್ಲ, ಅಷ್ಟು ಕಷ್ಟ ಕಿತ್ಕೊಂಡು ತಿನ್ನುವಷ್ಟು ಬಡತನ ಇರುವಾಗ ನೀವು ಆ ಆಲೋಚನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೇನು ಪ್ರೇರಣೆ ಅಥವಾ ಅದು ಯಾಕೆ ಹಂಗೆ ಮಾಡ್ತಾ ಇದ್ರಿ? ಈಗ ಇಷ್ಟು ಅನ್ನ ಇದೆ ಅಲ್ಲ, ಈಗಲೂ ಕೂಡ ಅಂಥ ಅನೇಕ ಕೆಲಸಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಿ. ನಾನಿರೋವರೆಗೂ ಸಮಾಜ ಮುಖ್ಯವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅದು ಟ್ರೂ ಹಾರ್ಟಾಗೆ ನಾನು ಮಾಡ್ತೀನಿ, ಹೃದಯದಿಂದನೇ ಮಾಡ್ತೀನಿ. ನನಗೇನು ಅದು ಏನು ಹೆಗ್ಗಳಿಕೆನೂ ಅಲ್ಲ, ಅದು ಹೆಗ್ಗಳಿಕೆ ಅಲ್ಲ, ನಾನು ಸತ್ತ ಮೇಲೆ ಭಗವಂತನ ಹತ್ರ ತೊಗೊಂಡೋಗೋ ಗಳಿಕೆ. ರೆಡಿ ಮಾಡ್ಕೋತಾ ಇದ್ದೀರಿ? ಹಾಂ. ನೀವಿಲ್ಲಿ ಯಾರಿಗೋ ಮಾಡೋವಂಥ ನೆರವು ಹೆಗ್ಗಳಿಕೆ ಅಲ್ಲ, ಅದು ಯಾರೋ ಮಾಡದೇ ಇರೋದಲ್ಲ ನೀವು ಮಾಡ್ತಿರೋದು ಅಲ್ವಾ. ಬಟ್ ಮುಂದೆ ಹೋದಾಗ ಅದು ನಮ್ಗೆ ಗಳಿಕೆ ಆಗುತ್ತೆ, ಅದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ನಮ್ಮ ಕಲಿಕೆ ಈಗ. ಹಾಂ, ಆ ನಿಟ್ಟಿನಲ್ಲಿ ಎಲ್ಲರೂ ಇರ್ತೀವಿ, ಎಲ್ಲರೂ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ನಿಮ್ಮ ಇಷ್ಟನ್ನ ನೀವು ತಿಂದರೆ ನೀವು ಆರಾಮಾಗಿ ಬದುಕ್ತೀರಿ, ರಾತ್ರಿ ಬತ್ತೆ ನಿಮ್ಗೆ ಹಸಿವಾಗುತ್ತೆ. ಅದೇ ಇನ್ನೊಬ್ಬ ಸತ್ತೋಗ್ತಾನೆ, ಅದನ್ನು 2-3 ಭಾಗ ಮಾಡಿ ನೀನೊಂದು ಭಾಗ ಅವನಿಗೊಂದು ಭಾಗ ಇನ್ನೊಂದು ಭಾಗ ಕೊಡು, 3 ಜನದ ಕುಟುಂಬನೂ ನೈಟ್ವರ್ಗೆ ಬದುಕುತ್ತೆ. ಅರ್ಧ ಅನ್ನ ತಿಂದರೆ ಸಾಯಲ್ಲ, ಹೊಟ್ಟೆ ತುಂಬದೇ ಇದ್ದರೂ ಬದುಕಿರ್ತಾನೆ, ಬದುಕಿದ್ರೆ ಅವ್ನು ಬೇರೆ ದಾರಿ ಕಾಣುತ್ತೆ. ಈ ಥರ ಎಷ್ಟೋ ಇದೆಯಲ್ಲ. ಚಳಿಗಾಲ ಬಂದರೆ ರಸ್ತೆ ಅಲೆಮಾರಿಗಳು ಥರ ಇರ್ತಾರೆ, ಪಾಪ ಡೈರೆಗಳು ಹಾಕ್ಕೊಂಡು ಹೋಗಿ ಒಂದು ಕಂಬಳಿಗಳು ತೊಗೊಂಡೋಗಿ ಒಂದಷ್ಟಂಗ ಹೊದಿಸ್ಬಿಟ್ಮ. ಯಾರು ಅವನ ಪರಿಚಯ ಇರಬೇಕಾ? ಯಾವುದೋ ಜನ್ಮದ ನೆಂಟ ಅವನು? ಏನು ನಿಮ್ಮ ತಾಯಿ ಗರ್ಭದಲ್ಲಿ ಹುಟ್ಟಿದವ್ರು ಮಾತ್ರ ನಿಮ್ಮ ಓಡೋಟ್ದವ್ರಾ? ಬೇರೆ ತಂದೆ ತಾಯಿ ಹೋಟೆಲ್ ಹುಟ್ಟಿದವ್ರು ನಿನಗೆ ರಿಲೇಟಿವ್ ಅಲ್ವಾ? ಹೋಗು, ನಿನ್ನನ್ನು ತೊಗೊಂಡು ಹಂಚು. ನೀನು ಸ್ವಂತ ಮನೆ ಮಾಡಿಲ್ಲ, ಬಂಗ್ಲೆ ಕಟ್ಟಿಲ್ಲ, ಎಷ್ಟು ತ್ರೀ ಸ್ವಂತ ಮನೆ ಮಾಡೋದು, ಮನೆ ಕಟ್ಟೋದು, ಮತ್ತೊಂದು ಮಗದೊಂದು. ಅವನ ಅನುಗ್ರಹ ಮಾಡಿದ್ರೆ ಬೇಡ ಬೇಡ ಅಂದರೂ ಬಂದು ಬೀಳ್ತೇವೆ ನಿಮ್ಮ ಹತ್ರ. ಮೆಟೀರಿಯಲ್ ತೆಗ್ಸಿ ಎಲ್ಲೋ ಬೇಡ ಬೇಡ ಅಂದ್ರೆ ಬಂದು ಬೀಳುತ್ತೆ. ಬಟ್ ಸಾರ್ಥಕತೆ, ನೀವು ಕಥೆಯಾಗಿ ಬದುಕ್ತೀರಿ, ಸಾರ್ಥಕತೆ. ವಿಚಾರಕ್ಕೆ ಸಂಬಂಧಪಟ್ಟಾಗ ಭಗವಂತ ಅನುಗ್ರಹ ಮಾಡಿದಾನ ಮಾಡಿಲ್ವಾ? ನೀವೇನು ಹೇಳಿದ್ರಲ್ಲ, ಯಾವ ವಿಚಾರ ಅನುಗ್ರಹ ಮಾಡಿದರೆ ಯಾವಾಗ ಬೇಕಾದ್ರೂ ಬಂಗ್ಲೆ ಕಟ್ಬೋದು, ಏನು ಬೇಕಾದರೂ ಅಂತ ಹೇಳ್ತಿದ್ದೆ. ಈ ವರ್ಷದಲ್ಲಾಗುತ್ತೆ, ಈ ವರ್ಷದಲ್ಲಾಗುತ್ತೆ, ಅದು ಇನ್ನು ಮುಂದೆ ಆಗುತ್ತೆ. ಎಮ್ ಎಫ್ ಹುಸೇನ್ ಅವ್ರನ್ನ, ನಿನ್ನ ಜೀವನದ ಬೆಸ್ಟ್ ಪೇಂಟ್ ಯಾವುದು? ನೆಕ್ಸ್ಟ್ ಪೇಂಟ್ ಅಂತ. ನೆಕ್ಸ್ಟ್ ಪೇಂಟ್, ಹಾಂ, ನಿನ್ನ ಜೀವನದ ಬೆಸ್ಟ್ ಟೈಮ್ ಯಾವುದು ಅಂದರೆ ನೆಕ್ಸ್ಟ್ ಟೈಮು. ನೆಕ್ಸ್ಟ್ ಟೈಮ್ ಮುಂದಿನ ಕ್ಷಣ ಜೀವನದ ಬೆಸ್ಟ್ ಟೈಮ್. ಎಲ್ಲ ದೊಡ್ಡವರು ಹೇಳಿರೋ ಬಿಟ್ಟೋಗಿರೋ ಮಾತುಗಳೇ. ಈಗ ಒಬ್ಬ ಶಿಲ್ಪಿ ಹತ್ರ ಇಷ್ಟು ಸುಂದರವಾದ ಶಿಲ್ಪ ಹೆಂಗೆ ಕೆತ್ತಿದೆ ಅಂದರೆ, ಆ ಕಲ್ಲಲ್ಲಿ ಆಲ್ರೆಡಿ ಶಿಲ್ಪ ಇತ್ತು, ಬೇಡವಾದ ಪಾಟಲ್ಲೇ ಕಿತ್ತಾಕ್ತಾ ಇದ್ದ. ಹಾಗೆ ನನ್ನ ಜೀವನದಲ್ಲಿ ಬೇಡವಾದೆಲ್ಲ ದೇವ್ರು ಕಿತ್ತಾಕ್ತಾ ಇರೋದ್ರಿಂದ ನಾನು ಹೆಂಗೋ ಕಾಣಿಸ್ತಾ ಇದ್ದೀನಿ. ನನಗೆ ನಾನು ಇನ್ನೊಬ್ರಿಗೆ ಹೇಗೆ ಗೊತ್ತಿಲ್ಲ, ನನಗೆ ನಾನು ಕಾಣಿಸ್ತಾ ಇದ್ದೀನಿ. ಮುಂದಿನ ಸ್ಟೆಪ್ಪೇ ಒಳ್ಳೇದು ನನಗೆ, ಮೆಟೀರಿಯಲಿಸ್ಟಿಕ್. ಬಟ್ ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲೂ ಕಥೆ ಇರುತ್ತೆ, ಕಥೆಯಾಗಿ ಬದುಕಬೇಡ, ಸಾರ್ಥಕತೆಯಾಗಿ ಬದುಕು. ಸೂಪರ್. ಅದು ನೀನು ನಿನ್ನ ಜೀವನಕ್ಕೆ ಸ್ವಂತ ಕತೆ, ಬಟ್ ಮತ್ತೊಬ್ಬರ ಜೀವನಕ್ಕೆ ದಂತಕಥೆ ಆಗಬೇಕು. ದಂತಕಥೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ ಬದುಕು. ವ್ಯಥೆ ಎಲ್ಲ ನಾಶ ಆಗ್ಬಿಡುತ್ತೆ. ವ್ಯಥೆ ಅನ್ನೋದಕ್ಕೆ ಮೀನಿಂಗೇ ಇಲ್ಲ ಅಂತ. ಈ ಸೃಷ್ಟಿನೇ ಒಂದು ಸೊಬಗು, ಈ ಸೊಬಗೆ ಬೇರೆ, ಇದ್ರ ಆನಂದನೇ ಬೇರೆ. ನಾವು ಯಾವಾಗಲೂ ಮನಸ್ಸಲ್ಲಿ ಕ್ಲೀಶೆಗಳನ್ನು ಇಟ್ಕೊಂಡು, ಬೆಳಗ್ಗೆ ಎದ್ರೆ ಬರೀ ಕ್ಲೀಶೆ, ರಾತ್ರಿ ಆದರೆ ಶೀಶೆ ಇಟ್ಕೊಂಡೇ ನಮ್ಮ ಮನುಷ್ಯನ ಜೀವನ ಹೆಂಗಾಗಿರೋದು? ಬರೀ ನಶೆ. ಹಾಂ, ಅದು ಬಿಟ್ಬಿಡಿ, ಬೆಳಗ್ಗೆ ಎದ್ರೆ ಒಂದು ವಿಷಯ ಬೆಳಕು ನಿಮ್ಮ ಜೀವನದಲ್ಲಿ ಏನಿದೆ, ಇದೆಲ್ಲ ತೃಷೆ ಬಿಟ್ಟಾಕಿ ಅಲ್ವಾ? ಖಂಡಿತ ಇರುತ್ತೆ. ಆ ಒಂದು ನಮ್ಗೆ ಸೆಲ್ಫ್ ಮೋಟಿವೇಶನ್ ಬೇಕಾಗುತ್ತೆ.